ನನ್ನ ಪ್ರೀತಿ ವಿದ್ಯಾರ್ಥಿಗಳೇ ನಿಮ್ಮ ರಾಮ್ ಟ್ಯೂಷನ್ ಕ್ಲಾಸಸ್ಗೆ ಸ್ವಾಗತ ಇಂದು ಎಂಟನೇ ತರಗತಿ ಗಣಿತ ಅಧ್ಯಾಯವೊಂದು ಸಂಖ್ಯೆಗಳೊಂದಿಗೆ ಆಟ ಕುರಿತು ವಿವರವಾಗಿ ತಿಳಿದುಕೊಳ್ಳೋಣ ಈ ಘಟಕದ ಕುರಿತು ಏನಾದರೂ ಸಂದೇಹಗಳಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ವಾಟ್ಸಪ್ ಮೆಸೇಜ್ ಮಾಡಿ ಹಾಗೂ ನಿಮ್ಮ ಗೊಂದಲವನ್ನು ನಿವಾರಣೆ ಮಾಡಿಕೊಳ್ಳಿ ಇಂದು ನಾವು ಸಂಖ್ಯೆಗಳೊಂದಿಗೆ ಆಟ ಎಂಬ ಘಟಕದ ಕುರಿತು ಸ್ವಲ್ಪ ಪ್ರಮುಖವಾದ ವಿಷಯಗಳನ್ನ ತಿಳಿದುಕೊಳ್ಳೋಣ ಈ ಘಟಕದಿಂದ ನಾವು ಏನನ್ನ ಕಲಿಬೇಕಾಗಿದೆ ಅಂದರೆ ಸ್ವಾಭಾವಿಕ ಸಂಖ್ಯೆಗಳು ಪೂರ್ಣ ಸಂಖ್ಯೆಗಳು ಪೂರ್ಣಾಂಕಗಳು ಹಾಗೂ ಭಾಗರಬ್ಧ ಸಂಖ್ಯೆಗಳ ಬಗ್ಗೆ ಕಲಿಯೋಣ ಸಂಖ್ಯೆಗಳನ್ನು ವಿಸ್ತೃತ ರೂಪದಲ್ಲಿ ಬರೆಯುವುದನ್ನು ಕಲಿಯೋಣ ಹಾಗೂ ಕೆಲವೊಂದು ಸಂಖ್ಯೆ ಆಟಗಳನ್ನು ನೀಡಿದ್ದಾರೆ ಆ ಆಟಗಳನ್ನು ಕೂಡ ಆಡೋಣ ಅಂಕಿಗಳ ಸ್ಥಾನದಲ್ಲಿರುವಂಥ ಅಕ್ಷರಗಳ ಬೆಲೆ ಕೂಡ ಹೇಗೆ ಕಂಡುಹಿಡಿಯಬಹುದು ಅನ್ನೋದನ್ನು ಕೂಡ ನಾವು ತಿಳಿದುಕೊಳ್ಳೋಣ ಇನ್ನು ಹತ್ತು ಐದು ಎರಡು ಒಂಬತ್ತು ಹಾಗೂ ಮೂರರ ಬಾಧ್ಯತೆ ನಿಯಮಗಳು ಹಾಗೂ ಉದಾಹರಣೆಗಳನ್ನು ಕೂಡ ತಿಳಿದುಕೊಳ್ಳೋಣ ಇದರೊಂದಿಗೆ ಅಭ್ಯಾಸ ಒಂದು ಬಿಂದು ಒಂದು ಹಾಗೂ ಒಂದು ಬಿಂದು ಎರಡರ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಕೂಡ ಕಂಡುಕೊಳ್ಳೋಣ ಇನ್ನು ಒಂದೊಂದಾಗಿ ನೋಡೋಣ ವಿದ್ಯಾರ್ಥಿಗಳೇ ಸಂಖ್ಯೆಗಳು ಇಲ್ಲಿ ಪ್ರಮುಖವಾಗಿ ಹಲವಾರು ಸಂಖ್ಯೆಗಳಲ್ಲಿ ಪ್ರಕಾರಗಳಿವೆ ಇಲ್ಲಿ ಇಲ್ಲಿ ನಾಲ್ಕು ಸಂಖ್ಯೆಗಳ ಪ್ರಕಾರಗಳನ್ನು ನೀಡಿದ್ದಾರೆ ವಿದ್ಯಾರ್ಥಿಗಳೇ ಒಂದೊಂದಾಗಿ ತಿಳಿದುಕೊಳ್ಳೋಣ ಸ್ವಾಭಾವಿಕ ಸಂಖ್ಯೆಗಳು ಸ್ವಾಭಾವಿಕ ಸಂಖ್ಯೆಗಳನ್ನು ಎನ್ ಸಂಖ್ಯೆದಿಂದ ಗುರುತಿಸ್ತಾರೆ ನೋಡಿ ಸ್ವಾಭಾವಿಕ ಸಂಖ್ಯೆಗಳು ಅಂದರೆ ಎಣಿಕೆಯ ಸಂಖ್ಯೆಗಳು ನಾವು ಯಾವುದಾದ್ರೂ ವಸ್ತುವನ್ನು ಎಣಿಸ್ಬೇಕಾದ್ರೆ ಒಂದು ಎರಡು ಮೂರು ಅಂತ ಎಣಿಸ್ತೀವಲ್ಲ ಅವುಗಳನ್ನು ನಾವೇನು ಕರಿತೀವಿ ವಿದ್ಯಾರ್ಥಿಗಳೇ ಸ್ವಾಭಾವಿಕ ಸಂಖ್ಯೆಗಳು ಅಂತ ಕರಿತೇವೆ ಇನ್ನು ಎರಡನೇದಾಗಿ ಪೂರ್ಣ ಸಂಖ್ಯೆಗಳು ಅಂದರೆ ಸೊನ್ನೆಯನ್ನು ಒಳಗೊಂಡ ಸ್ವಾಭಾವಿಕ ಸಂಖ್ಯೆಗಳು ಮೇಲೆ ಸ್ವಾಭಾವಿಕ ಸಂಖ್ಯೆಗಳಲ್ಲಿ ಸೊನ್ನೆ ಇರುವುದಿಲ್ಲ ಪೂರ್ಣ ಸಂಖ್ಯೆಯಲ್ಲಿ ಸೊನ್ನೆ ಇರ್ತದೆ ವಿದ್ಯಾರ್ಥಿಗಳೇ ಅವುಗಳನ್ನು ನಾವೇನು ಕರಿತೀವಿ ಪೂರ್ಣ ಸಂಖ್ಯೆಗಳು ಅಂತ ಕರಿತೇವೆ ಇನ್ನು ನೆಕ್ಸ್ಟ್ ಪೂರ್ಣಾಂಕಗಳು ಅಂತ ಬರ್ತೇವೆ ಅಂದರೆ ಧನ ಋಣ ಎರಡೂ ಸಂಖ್ಯೆಗಳನ್ನು ಒಳಗೊಂಡಿರ್ತವೆ ಹಾಗೂ ಸೊನ್ನೆಯನ್ನು ಒಳಗೊಂಡಿರ್ತದೆ ಹಾಗೂ ಸ್ವಾಭಾವಿಕ ಸಂಖ್ಯೆಗಳನ್ನು ಒಳಗೊಂಡಿರ್ತದೆ ಇದನ್ನು ಏನು ಕರಿತೀವಿ ನಾವು ಪೂರ್ಣಾಂಕಗಳು ಅಂತ ಕರಿತೇವೆ ಇನ್ನು ಭಾಗಲಬ್ಧ ಸಂಖ್ಯೆಗಳು ಅಂತ ಬರ್ತವೆ ಇವು ವಿದ್ಯಾರ್ಥಿಗಳೇ ಭಿನ್ನ ರಾಶಿ ಸಂಖ್ಯೆಗಳು ಅಂತ ಇವುಗಳನ್ನು ನಾವು ಕರಿತೇವೆ ವಿದ್ಯಾರ್ಥಿಗಳೇ ಅಂದರೆ ಭಿನ್ನ ರಾಶಿ ಸಂಖ್ಯೆಗಳನ್ನು ಒಳಗೊಂಡಂಥ ಪೂರ್ಣಾಂಕಗಳು ಪೂರ್ಣ ಸಂಖ್ಯೆಗಳು ಹಾಗೂ ಸ್ವಾಭಾವಿಕ ಸಂಖ್ಯೆಗಳನ್ನ ಏನು ಕರಿತೀವಿ ನಾವು ಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತೇವೆ ಇದರ ಕುರಿತು ಹೆಚ್ಚಿನ ಮಾಹಿತಿಯನ್ನು ಮುಂದಿನ ಅಧ್ಯಾಯದಲ್ಲಿ ನಾವು ತಿಳಿದುಕೊಳ್ಳೋಣ ಇನ್ನು ಸಂಖ್ಯೆಗಳನ್ನು ವಿಸ್ತೃತ ರೂಪದಲ್ಲಿ ಯಾವ ರೀತಿ ಬರೀಬೇಕು ಅನ್ನೋದನ್ನು ತಿಳಿದುಕೊಳ್ಳೋಣ ವಿದ್ಯಾರ್ಥಿಗಳೇ ಉದಾಹರಣೆಗೆ ಐವತ್ತೆರಡು ನೋಡಿ ವಿದ್ಯಾರ್ಥಿಗಳೇ ಎರಡು ಬಿಡಿ ಸ್ಥಾನದಲ್ಲಿದೆ ಐದು ಹತ್ತರ ಸ್ಥಾನದಲ್ಲಿ ಅದನ್ನು ನಾವು ಗಮನದಲ್ಲಿಟ್ಟುಕೊಂಡು ಐವತ್ತು ಪ್ಲಸ್ ಎರಡು ಅಂತ ಒಡೆದುಕೊಳ್ಬೇಕು ಹೀಗೆ ಐವತ್ತರದಲ್ಲಿ ಎಷ್ಟು ಹತ್ತುಗಳಿವೆ ಹಾಂ ಹತ್ತು ಇಂಟು ಐದು ಐವತ್ತು ಪ್ಲಸ್ ಬಿಡಿ ಸ್ಥಾನಕ್ಕೆ ಬಿಡಿ ಸ್ಥಾನ ಇನ್ನು ಮತ್ತೊಂದು ಸಂಖ್ಯೆಯನ್ನು ನೋಡೋಣ ತ್ರೀ ಫಿಫ್ಟಿ ಒನ್ ಮುನ್ನೂರ ಐವತ್ತೊಂದು ಮೂರುನೂರು ಪ್ಲಸ್ ಐವತ್ತು ಪ್ಲಸ್ ಒಂದು ಅಂದರೆ ನೂರು ಹತ್ತು ಬಿಡಿ ಈ ರೀತಿ ಒಡೆದುಕೊಳ್ಬೇಕು ವಿದ್ಯಾರ್ಥಿಗಳೇ ಅಂದರೆ ನೂರ ಎಷ್ಟು ನೂರುಗಳಿವೆ ತ್ರೀ ಇಂಟು ಹಂಡ್ರೆಡ್ ಮೂರು ನೂರುಗಳಿವೆ ಹತ್ತು ಎಷ್ಟುಗಳಿವೆ ಐದು ಇಂಟು ಹತ್ತು ಐದು ಹತ್ತುಗಳಿವೆ ಐವತ್ತು ಪ್ಲಸ್ ಒಂದು ಬಿಡಿ ಹೀಗೆ ನಾವು ಸಂಖ್ಯೆಗಳನ್ನು ವಿಸ್ತೃತ ರೂಪದಲ್ಲಿ ಬರೆಯೋದನ್ನು ಕಲಿಬೇಕು ಇನ್ನೂ ಅನೇಕ ಉದಾಹರಣೆಗಳನ್ನು ಬರೆದುಕೊಂಡು ವಿಸ್ತೃತ ರೂಪದಲ್ಲಿ ಬರೆಯೋದನ್ನು ಪ್ರಯತ್ನ ಪಡಿ ವಿದ್ಯಾರ್ಥಿಗಳೇ ಇನ್ನು ಸಂಖ್ಯೆಗಳ ಜೊತೆಗೆ ಆಟ ಅಂತ ಬರುತ್ತೆ ಒಂದು ಆಟವನ್ನು ಕೂಡ ಈಗ ಆಡೋಣ ವಿದ್ಯಾರ್ಥಿಗಳೇ ಆಟ ಆಡಬೇಕಾದ್ರೆ ನೋಡಿ ಇದು ಮಾನಸಿಕ ಆಟ ವಿದ್ಯಾರ್ಥಿಗಳೇ ಇದನ್ನು ಪ ಪುಸ್ತಕ ಹಾಗೂ ಪೆನ್ಗಳನ್ನು ಬಳಸಿಕೊಳ್ಳದೆ ಆಟವನ್ನು ಆಡಲು ಪ್ರಯತ್ನ ಪಡಿ ಕಠಿಣವೆನಿಸಿದರೆ ಪುಸ್ತಕ ಹಾಗೂ ಪೆನ್ನನ್ನು ಬಳಕೆ ಮಾಡಿ ನಿಮ್ಮ ಸ್ನೇಹಿತನಿಗೆ ಎರಡು ಅಂಕಿಗಳ ಸಂಖ್ಯೆ ಒಂದನ್ನು ಇಟ್ಟುಕೊಳ್ಳಲು ತಿಳಿಸಬೇಕು ಅವನು ಇಟ್ಕೋತಾನೆ ವಿದ್ಯಾರ್ಥಿಗಳೇ ಇಪ್ಪತ್ತ್ಮೂರು ಅಂತ ಇಟ್ಕೋತಾನೆ ಆದರೆ ನಿಮಗೆ ಹೇಳಿರೋದಲ್ಲ ವಿದ್ಯಾರ್ಥಿಗಳವನು ನೆಕ್ಸ್ಟ್ ಏನು ಹೇಳಬೇಕಪ್ಪ ಅವನಿಗೆ ಆ ಅಂಕಿಯನ್ನು ಅದಲು ಬದಲು ಮಾಡಲು ತಿಳಿಸಬೇಕು ಅವನು ಏನು ಮಾಡ್ತಾನೆ ಅಂಕಿಯನ್ನು ಅದಲು ಬದಲು ಮಾಡ್ತಾನೆ ಹೇಗೆ ಇಪ್ಪತ್ತ್ಮೂರು ಹಾಗೂ ಮೂವತ್ತೆರಡು ಎರಡನ್ನೂ ಕೂಡ ಏನು ಮಾಡ್ತಾನೆ ನೆನಪಿನಲ್ಲಿ ಇಟ್ಕೋತಾನೆ ನೆಕ್ಸ್ಟ್ ನೋಡಿ ಆ ಅದಲು ಬದಲು ಅಂಕಿಗಳನ್ನು ಕೂಡಿಸಲು ತಿಳಿಸಬೇಕು ಅಲ್ಲಿವರೆಗೂ ನಿಮಗೆ ಅಂಕಿಗಳು ಗೊತ್ತಿರೋದಲ್ಲ ವಿದ್ಯಾರ್ಥಿಗಳೇ ಏನು ಮಾಡ್ತಾನೆ ಕೂಡಿಸ್ತಾನೆ ಇಪ್ಪತ್ತ್ಮೂರು ಪ್ಲಸ್ ಮೂವತ್ತೆರಡು ಕೊಟ್ಟು ಐವತ್ತೈದು ಆದರೆ ಅವನು ನಿಮಗೆ ಹೇಳೋದಿಲ್ಲ ನೆಕ್ಸ್ಟ್ ನೋಡೋಣ ಬಂದ ಮೊತ್ತವನ್ನು ಹನ್ನೊಂದರಲ್ಲ ಭಾಗಿಸಲು ತಿಳಿಸ್ಬೇಕು ಅವನಿಗೆ ಅವನು ಭಾಗಿಸ್ತಾನೆ ವಿದ್ಯಾರ್ಥಿಗಳೇ ಐವತ್ತೈದು ಭಾಗಲೇ ಹನ್ನೊಂದು ಮಾಡ್ತಾನೆ ಐದು ಭಾಗಲ ಸಂಖ್ಯೆ ಬರ್ತದೆ ವಿದ್ಯಾರ್ಥಿಗಳೇ ನೋಡಿ ಅವಾಗ ನಾನು ಅವನಿಗೆ ಹೇಳಬೇಕು ಶೇಷ ಉಳಿಯಲಿಲ್ಲ ಅಂತ ಹೇಳಬೇಕು ವಿದ್ಯಾರ್ಥಿಗಳೇ ಇಲ್ಲಿ ಶೇಷ ಉಳಿದಿಲ್ಲ ಅಂದರೆ ಪೂರ್ಣವಾಗಿ ಭಾಗ ಹೋಗಿದೆ ವಿದ್ಯಾರ್ಥಿಗಳೇ ಇದೇ ಇದರ ಏನು ವಿದ್ಯಾರ್ಥಿಗಳೇ ಒಂದು ತಂತ್ರ ಇಲ್ಲಿ ಏನು ಇಲ್ಲಿ ಯಾವ ತಂತ್ರವನ್ನು ಅವನು ಬಳಸಿದ ವಿದ್ಯಾರ್ಥಿಗಳೇ ಎರಡು ಅಂಕೆಗಳ ಸಂಖ್ಯೆಯನ್ನು ಅದಲು ಬದಲು ಮಾಡಿ ಕೂಡಿಸಿದಾಗ ಬಂದ ಮೊತ್ತ ಹನ್ನೊಂದು ನಿಶೇಷವಾಗಿ ಭಾಗ ಹೋಗ್ತದೆ ಅಂದ್ರೆ ಏನು ವಿದ್ಯಾರ್ಥಿಗಳೇ ಯಾವುದಾದ್ರೂ ಎರಡು ಸಂಖ್ಯೆಗಳನ್ನ ಅದಲು ಬದಲು ಮಾಡಿ ಕೂಡಿಸಿ ಅದನ್ನು ಹನ್ನೊಂದರಿಂದ ಭಾಗಿಸಿದ್ಯವಪ್ಪ ಅಂದ್ರೆ ಅದು ಯಾವೇ ಯಾವೇ ಶ ಸಂಖ್ಯೆಗಳಿರಲಿ ವಿದ್ಯಾರ್ಥಿಗಳೇ ಅವುಗಳನ್ನು ಭಾಗಿಸಿದಾಗ ಅಲ್ಲಿ ಶೇಷ ಉಳಿಯೋದಿಲ್ಲ ಈ ತಂತ್ರವನ್ನು ಬಳಕೆ ಮಾಡಿಕೊಂಡು ನೀವು ಆಟವನ್ನು ಆಡಿ ವಿದ್ಯಾರ್ಥಿಗಳೇ ಇನ್ನು ಎರಡನೇ ಆಟವನ್ನು ನೋಡೋಣ ನಿಮ್ಮ ಗೆಳೆಯನಿಗೆ ಮೂರು ಅಂಕಿಗಳ ಸಂಖ್ಯೆಯೊಂದನ್ನು ನೆನಪಿನಲ್ಲಿಡಲು ತಿಳಿಸಬೇಕು ತಿಳಿಸ್ಬೇಕು ವಿದ್ಯಾರ್ಥಿಗಳೇ ಅವನು ಏನು ಮಾಡ್ತಾನೆ ಒಂದು ನೂರ ಎಂಟು ಅಂತ ನೆನಪಿನಲ್ಲಿಟ್ಟುಕೋತಾನೆ ನೆಕ್ಸ್ಟ್ ಹೇಳಬೇಕು ಅದರ ವಿರುದ್ಧ ಕ್ರಮದಲ್ಲಿ ನೆನಪಿಡಲು ತಿಳಿಸ್ಬೇಕು ಹೇಗೆ ವಿರುದ್ಧ ಕ್ರಮ ಅಂದರೆ ಎಂಟು ನೂರ ಒಂದು ಒಂದು ನೂರ ಎಂಟಕ್ಕೆ ವಿರುದ್ಧ ಕ್ರಮ ಎಂಟು ನೂರ ಒಂದು ಅದನ್ನು ಕೂಡ ನೆನಪಿಡ್ತಾನೆ ಅವನು ಒಂದು ನೂರ ಎಂಟು ಹಾಗೂ ಎಂಟುನೂರ ಒಂದನ್ನು ನೆನಪಿಡ್ತಾನೆ ನೆಕ್ಸ್ಟ್ ನೋಡೋಣ ದೊಡ್ಡದರಲ್ಲಿ ಚಿಕ್ಕ ಸಂಖ್ಯೆಯನ್ನು ಕಳೀಲಿ ತಿಳಿಸ್ಬೇಕು ಹಾಗಾದರೆ ಅಂದೇನು ಎಂಟುನೂರ ಒಂದರಲ್ಲಿ ಒಂದು ನೂರ ಎಂಟನ್ನು ಕಳೀಲಿಕ್ಕೆ ತಿಳಿಸಬೇಕು ಅವನು ಕಳೀತಾನೆ ಬಂದ ಮೊತ್ತವನ್ನು ತೊಂಬತ್ತೊಂಬತ್ತರಿಂದ ಭಾಗಿಸಲು ತಿಳಿಸ್ಬೇಕು ವಿದ್ಯಾರ್ಥಿಗಳೇ ನೋಡಿ ಹಾಗ ಅವನು ಎಂಟುನೂರ ಒಂದರಲ್ಲಿ ಮೈನಸ್ ಒಂದು ನೂರ ಎಂಟು ಕಳೆದ್ರೆ ಆರುನೂರ ತೊಂಬತ್ತ್ಮೂರು ಬರುತ್ತೆ ಅದರಲ್ಲಿ ಏನು ಮಾಡಬೇಕು ನಾವು ತೊಂಬತ್ತೊಂಬತ್ತರ ಭಾಗಿಸಬೇಕಾಗುತ್ತೆ ಉತ್ತರ ಆರು ಬರುತ್ತೆ ವಿದ್ಯಾರ್ಥಿಗಳೇ ಆಗ ಅವನಿಗೆ ಹೇಳಬೇಕು ಈಗ ಶೇಷ ಏನು ಉಳಿಯಲಿಲ್ಲ ನೋಡಿ ಅವನು ಪಡ್ತಾನೆ ಹೇಗೆ ಹೇಳ್ತಾನಪ್ಪ ಇವನು ಲೆಕ್ಕ ಗೊತ್ತಿಲ್ಲ ಅಂತ ಆಶ್ಚರ್ಯ ಪಡ್ತಾನೆ ಹಾಗಾದರೆ ಇಲ್ಲಿ ಈ ಲೆಕ್ಕದಲ್ಲಿ ಬಳಸಿರುವಂಥ ತಂತ್ರ ಯಾವುದು ವಿದ್ಯಾರ್ಥಿಗಳೇ ತಂತ್ರ ಮೂರು ಅಂಕಿಗಳ ಸಂಖ್ಯೆಯನ್ನು ವಿರುದ್ಧ ಕ್ರಮದಲ್ಲಿ ಬರೆದ ಸಂಖ್ಯೆಯೊಂದಿಗೆ ಕಳೆದಾಗ ಬಂದ ಮೊತ್ತಕ್ಕೆ ತೊಂಬತ್ತೊಂಬತ್ತರಿಂದ ಭಾಗಿಸಿದಾಗ ಶೇಷ ಸೊನ್ನೆ ಉಳಿಯುತ್ತದೆ ಅಂದರೆ ಯಾವುದೇ ಮೂರು ಅಂಕಿಗಳ ಸಂಖ್ಯೆಯನ್ನು ಏನು ಮಾಡಬೇಕು ವಿದ್ಯಾರ್ಥಿಗಳೇ ವಿರುದ್ಧ ಕ್ರಮದಲ್ಲಿ ಬರೀಬೇಕು ಹೆಚ್ಚದರಲ್ಲಿ ಕಡಿಮೆಯನ್ನು ಕಳಿಬೇಕು ಆಗ ಬಂದ ಉತ್ತರಕ್ಕೆ ತೊಂಬತ್ತರ ಮಂತ್ರದಿಂದ ಭಾಗಿಸಿದಾಗ ಯಾವುದೇ ಸಂಖ್ಯೆಗಳಿರಲಿ ಅವು ಇದೇ ಒಂದೇ ಉದಾಹರಣೆ ಅಲ್ಲ ವಿದ್ಯಾರ್ಥಿಗಳೇ ಆಗ ಶೇಷ ಸೊನ್ನೆ ಉಳಿಯುತ್ತದೆ ನೀವು ಕೂಡ ಇನ್ನೊಂದು ಉದಾಹರಣೆಯನ್ನು ತೆಗೆದುಕೊಂಡು ಪ್ರಯತ್ನ ಪಡಬೇಕು ವಿದ್ಯಾರ್ಥಿಗಳೇ ಇನ್ನು ನೆಕ್ಸ್ಟ್ ಆಟವನ್ನು ನೋಡೋಣ ನಿಮ್ಮ ಸ್ನೇಹಿತನಿಗೆ ಮೂರು ಅಂಕಿಗಳ ಸಂಖ್ಯೆಯೊಂದನ್ನು ನೆನಪಿನಲ್ಲಿ ಇಡಲಿ ತಿಳಿಸ್ಬೇಕು ಅವನು ಇಡ್ತಾನೆ ಏನಿಡ್ತಾನೆ ಒಂದು ನೂರ ಇಪ್ಪತ್ತ್ಮೂರು ಅಂತ ನೆನಪಿಡ್ತಾನೆ ನೆಕ್ಸ್ಟು ಅದೇ ಅಂಕಿಗಳಿಂದ ಮೂರು ಸಂಖ್ಯೆಗಳನ್ನು ರಚನೆ ಮಾಡೋಕ್ಕೆ ಹೇಳಬೇಕು ವಿದ್ಯಾರ್ಥಿಗಳೇ ಅವನು ರಚನೆ ಮಾಡ್ತಾನೆ ಯಾವುದು ಒಂದು ನೂರ ಇಪ್ಪತ್ತ್ಮೂರು ಅಂತ ಒಂದು ನೆನಪಿಟ್ಟಿರ್ತಾನೆ ಎರಡು ನೂರ ಮೂವತ್ತೊಂದು ಮೂರು ನೂರ ಇಲ್ಲಿ ಏನು ಮುಖ್ಯವಾದ ಗಮನಿಸಬೇಕು ಇವೇ ಮೂರು ಅಂಕಿಗಳನ್ನು ಬಳಸಬೇಕು ವಿದ್ಯಾರ್ಥಿಗಳೇ ಬೇರೆ ಅಂಕಿಗಳಲ್ಲ ಹಾಂ ಅದೊಂದು ಗಮನದಲ್ಲಿ ಇಟ್ಕೋಬೇಕು ನೆಕ್ಸ್ಟು ಆ ಮೂರು ಸಂಖ್ಯೆಗಳನ್ನ ಕೂಡಿಸಲು ತಿಳಿಸ್ಬೇಕು ಅವನು ಕೂಡಿಸ್ತಾನೆ ನೂರ ಇಪ್ಪತ್ತ್ಮೂರು ಎರಡು ನೂರ ಮೂವತ್ತೊಂದು ಮೂರುನೂರ ಹನ್ನೆರಡು ಕೂಡಿಸ್ತಾನೆ ಅವನು ಬಂದ ಮೊತ್ತಕ್ಕೆ ಮೂವತ್ತೇಳರಿಂದ ಭಾಗಿಸ್ಬೇಕು ಅಂತ ಹೇಳ್ತಾನೆ ಭಾಗಿಸ್ತಾನೆ ಆರುನೂರ ಅರವತ್ತಾರು ಬರುತ್ತೆ ಉತ್ತರ ಅದಕ್ಕೆ ಮೂವತ್ತೇಳರಿಂದ ಭಾಗಿಸ್ತಾನೆ ಉತ್ತರ ಹದಿನೆಂಟು ಬರುತ್ತೆ ಆವಾಗ ಶೇಷ ಏನೂ ಉಳಿಯೋದಿಲ್ಲ ಆಗ ಹೇಳಬೇಕು ಈಗ ಏನೂ ಶೇಷ ಉಳಿಯಲಿಲ್ಲ ಅಂತ ಹೇಳಬೇಕು ಅವನು ಮತ್ತೆ ಆಶ್ಚರ್ಯಪಡ್ತಾನೆ ಹಾಗಾದರೆ ಇಲ್ಲಿ ಬಳಸಿರುವಂಥ ತಂತ್ರ ಯಾವುದು ವಿದ್ಯಾರ್ಥಿಗಳೇ ಮೂರು ಅಂಕಿಗಳನ್ನ ಬಳಸಿಕೊಂಡು ರಚಿಸಿದ ಮೂರು ಸಂಖ್ಯೆಗಳ ಮೊತ್ತವು ಮೂವತ್ತೇಳರಿಂದ ನಿಶೇಷವಾಗಿ ಭಾಗ ಹೋಗುತ್ತದೆ ಇಲ್ಲಿ ಇಲ್ಲಿ ಬಳಸಿರುವಂಥ ಅಂದರೆ ಯಾವುದೇ ಮೂರು ಅಂಕಿಗಳನ್ನ ಬಳಸಿಕೊಂಡು ರಚಿಸಿದಂಥ ಮೂರು ಸಂಖ್ಯೆಗಳ ಮೊತ್ತ ಮೂವತ್ತೇಳರಿಂದ ಯಾವಾಗಲೂ ಭಾಗ ಹೋಗೇ ಹೋಗ್ತದೆ ಅಂತ ನಾವು ತಿಳಿದುಕೊಳ್ಬೇಕು ವಿದ್ಯಾರ್ಥಿಗಳೇ ನೋಡಿ ವಿದ್ಯಾರ್ಥಿಗಳೇ ಮೇಲಿನ ಮೂರು ಆಟಗಳನ್ನು ವಿವಿಧ ಉದಾಹರಣೆಗಳೊಂದಿಗೆ ನೀವು ಕೂಡ ಪ್ರಯತ್ನ ಪಡಬೇಕು ಇದರಿಂದ ನಿಮ್ಮ ಮಾನಸಿಕ ಮೆಂಟಲ್ ಎಬಿಲಿಟಿ ಹೆಚ್ಚಾಗ್ತದೆ ನಿಮ್ಮ ಅಭ್ಯಾಸ ಮಾಡುವಂಥ ಸಾಮರ್ಥ್ಯವು ಕೂಡ ಹೆಚ್ಚಾಗ್ತದೆ ಈ ನೀವು ಉದಾಹರಣೆಯನ್ನು ಪ್ರಯತ್ನ ಪಡ್ತೀರಿ ಅಂತ ನಂಬ್ತಾ ಮುಂದಿನ ಭಾಗಕ್ಕೆ ಹೋಗೋಣ ವಿದ್ಯಾರ್ಥಿಗಳೇ ಇನ್ನು ನೆಕ್ಸ್ಟ್ ಭಾಗ ಅಭ್ಯಾಸ ಒಂದು ಬಿಂದು ಒಂದು ವಿದ್ಯಾರ್ಥಿಗಳೇ ನೋಡಿ ಇಲ್ಲಿ ಗಮನಿಸಬೇಕಾದಂಥ ಮುಖ್ಯ ವಿಷಯ ಏನಪ್ಪಾ ಅಂತಂದರೆ ಕೆಳಗಿನವುಗಳಲ್ಲಿ ಇಂಗ್ಲಿಷ್ ಅಕ್ಷರಗಳಿಂದ ಸೂಚಿತವಾದ ಪ್ರತಿಯೊಂದು ಅಕ್ಷರದ ಬೆಲೆಯನ್ನು ಕಂಡಿಡೀರಿ ಕಾರಣ ಸಹಿತ ವಿವರಣೆ ಕೊಡಬೇಕು ವಿದ್ಯಾರ್ಥಿಗಳೇ ನೋಡಿ ಒಂದೊಂದು ಲೆಕ್ಕಗಳನ್ನು ನೋಡೋಣ ಆ ಲೆಕ್ಕಗಳನ್ನು ನಾವು ಯಾವ ರೀತಿ ಬಿಡಿಸೋದನ್ನು ನೋಡೋಣ ವಿದ್ಯಾರ್ಥಿಗಳೇ ಒನ್ ಪ್ರಾಬ್ಲಮ್ ನೋಡಿ ವಿದ್ಯಾರ್ಥಿಗಳೇ ತ್ರೀ ಎ ಪ್ಲಸ್ ಟ್ವೆಂಟಿ ಫೈವ್ ಇಸ್ ಇಕ್ವಲ್ ಟು ಬಿ ಟು ಅಂತ ಉತ್ತರ ಇಟ್ಟಿದ್ದಾರೆ ಇಲ್ಲಿ ನಾವು ಗಮನಿಸಬೇಕು ವಿದ್ಯಾರ್ಥಿಗಳೇ ಇಲ್ಲಿ ನೋಡಿ ಬಿಡಿ ಸ್ಥಾನದಲ್ಲಿ ಎರಡು ಅಂಕಿಗಳ ವಿದ್ಯಾರ್ಥಿಗಳೇ ಎ ಹಾಗೂ ಐದು ನೋಡಿ ವಿದ್ಯಾರ್ಥಿಗಳೇ ಐದಕ್ಕೆ ಎಷ್ಟನ್ನು ಕೂಡಿಸಿದರೆ ಉತ್ತರ ಎರಡು ಬರ್ತದೆ ಅನ್ನೋದನ್ನು ನಾವು ನೋಡಿ ಐದಕ್ಕೆ ಎಷ್ಟನ್ನು ಸೇರಿಸ್ಬೇಕು ವಿದ್ಯಾರ್ಥಿಗಳೇ ನೋಡಿ ಐದಕ್ಕೆ ಏಳನ್ನು ಸೇರಿಸಿದಾಗ ಮಾತ್ರ ಬಿಡಿ ಸ್ಥಾನದಲ್ಲಿ ಎಷ್ಟು ಬರುತ್ತೆ ವಿದ್ಯಾರ್ಥಿಗಳೇ ಎರಡು ಬರುತ್ತೆ ಕರೆಕ್ಟಾ ನೋಡಿ ವಿದ್ಯಾರ್ಥಿಗಳೇ ಹಾಗಾದರೆ ಏನ ಬೆಲೆ ಎಷ್ಟೋಗರೆ ಏಳು ಅಂದರೆ ಏಳು ಪ್ಲಸ್ ಐದು ಕೂಡಿಸಿದರೆ ಹನ್ನೆರಡು ಬರುತ್ತೆ ಒಂದು ಕೈಲ ಬರುತ್ತೆ ವಿದ್ಯಾರ್ಥಿಗಳೇ ಅಂದರೆ ಇಲ್ಲಿ ಏನು ತಿಳ್ಕೋಬೇಕು ನಾವು ವಿದ್ಯಾರ್ಥಿಗಳೇ ಐದಕ್ಕೆ ಎಷ್ಟನ್ನು ಸೇರಿಸಿದಾಗ ಬಿಡಿ ಸ್ಥಾನದಲ್ಲಿರುವಂಥ ಎರಡು ಬರ್ತದೆ ಅಂದರೆ ಏನ ಬೆಲೆ ಎಷ್ಟು ವಿದ್ಯಾರ್ಥಿಗಳೇ ಸೆವೆನ್ ಈ ಒಂದು ಬೆಲೆ ಸಿಕ್ತು ನಮ್ಗೆ ಇನ್ನು ಎರಡನೇ ಬೆಲೆ ಹುಡುಕ್ಬೇಕು ನಾವು ಏನು ಹುಡುಕ್ಬೇಕು ಕೈಲ ಒಂದಿದೆ ವಿದ್ಯಾರ್ಥಿ ಹೌದಾ ಏನ ಬೆಲೆ ಏಳು ಆದರೆ ಉದಾಹರಣೆಗೆ ಏನ ಬೆಲೆ ಏಳು ಆದರೆ ಬೀನ ಬೆಲೆ ಎಷ್ಟು ವಿದ್ಯಾರ್ಥಿಗಳೇ ನೋಡಿ ಬೀನ ಬೆಲೆ ಏನು ಬರಬೇಕು ನೋಡಿ ಆಲ್ರೆಡಿ ಕೊಟ್ಟಿದ್ದಾರೆ ಮೇಲೆ ಮೂರಿದೆ ಕೆಳಗಡೆ ಎರಡಿದೆ ನಾವು ಕೈಲಾ ಒಂದು ಕೊಟ್ಟಿದ್ದೀವಿ ಹಾಗಂದರೆ ತ್ರೀ ಪ್ಲಸ್ ತ್ರೀ ಇಜ್ ಇಕ್ವಲ್ ಟು ಸಿಕ್ಸ್ ಅಂದರೆ ಎರಡು ಬೆಲೆಗಳು ಈಗ ಸಿಕ್ಕಂಗೆ ಆಯಿತು ವಿದ್ಯಾರ್ಥಿಗಳೇ ಹೌದಾ ಏನ ಬೆಲೆ ಏಳು ಹಾಗೂ ಬಿನ ಬೆಲೆ ಆರು ಹಾಗಾದರೆ ತಾಳೆ ನೋಡೋಣ ಈಗ ನೋಡಿ ಮೂವತ್ತೇಳು ಹಾಗೂ ಇಪ್ಪತ್ತೈದು ನೋಡಿ ಏಳು ಐದು ಹನ್ನೆರಡು ಕೈಲ ಒಂದು ಮೂರಡು ಆರು ಮೂರೆರಡು ಐದು ಪ್ಲಸ್ ಒಂದು ಆರು ನೋಡಿದ್ರು ಈ ರೀತಿ ನಾವೇನು ನೋಡಬೇಕು ವಿದ್ಯಾರ್ಥಿಗಳೇ ಇವಾಗ ಕಾರಣ ಸಹಿತ ವಿವರಣೆಯನ್ನು ಬರೀಲಿಕ್ಕೆ ಪ್ರಯತ್ನವನ್ನು ಪಡಬೇಕು ವಿದ್ಯಾರ್ಥಿಗಳೇ ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ ಫೋರ್ ಎ ಪ್ಲಸ್ ನೈಂಟಿ ಏಟ್ ಇಚ್ಕೊಳ್ತು ಸಿ ಬಿ ತ್ರೀ ಅಂತ ಹೇಳ್ತಾನೆ ನಾವಿಲ್ಲಿ ಯಾವ್ಯಾವನ್ನು ಕಂಡುಹಿಡಬೇಕು ಎ ಬಿ ಸಿಗಳ ಬೆಲೆಗಳನ್ನ ನಾವು ಕಂಡುಹಿಡಬೇಕು ವಿದ್ಯಾರ್ಥಿಗಳೇ ನೋಡಿ ವಿದ್ಯಾರ್ಥಿಗಳೇ ಎಂಟಕ್ಕೆ ಎಷ್ಟನ್ನು ಸೇರಿಸಿದಾಗ ನಮಗೆ ಮೂರು ಬರ್ತದೆ ಬಿಡಿ ಸ್ಥಾನದಲ್ಲಿ ನೋಡಿ ವಿದ್ಯಾರ್ಥಿಗಳೇ ಎಂಟಕ್ಕೆ ಐದನ್ನು ಸೇರಿಸಿದರೆ ಬಿಡಿ ಸ್ಥಾನದಲ್ಲಿ ನಮಗೆ ಮೂರು ಬರ್ತದೆ ಹೌದಾ ಹಾಗಾದರೆ ಏನ ಬೆಲೆ ಎಷ್ಟು ವಿದ್ಯಾರ್ಥಿ ಏನು ಬೆಲೆ ಎಷ್ಟು ವಿದ್ಯಾರ್ಥಿಗಳೇ ಎಂಟಕ್ಕೆ ಐದನ್ನು ಸೇರಿಸಿದಾಗ ಬಿಡಿ ಸ್ಥಾನದಲ್ಲಿ ಮೂರು ಬರುತ್ತೆ ಹಾಗಾದರೆ ಏನ ಬೆಲೆ ಎಷ್ಟು ಐದು ನಮಗೆ ಒಂದು ಬೆಲೆ ಸಿಕ್ತಿಗ ಎ ಬೆಲೆ ಸಿಕ್ತು ವಿದ್ಯಾರ್ಥಿಗಳೇ ಎಂಟು ಐದು ಹದಿಮೂರು ಕೈಲಾ ಒಂದು ಬಂತು ವಿದ್ಯಾರ್ಥಿಗಳೇ ಇನ್ನು ನೆಕ್ಸ್ಟ್ ನೋಡೋಣ ಹಾಗಾದರೆ ನಾಲ್ಕಕ್ಕೆ ಒಂಬತ್ತು ಹಾಗೂ ಕೈಲಾ ಒಂದನ್ನು ಸೇರಿಸಿದಾಗ ಹದಿನಾಲ್ಕು ಬರುತ್ತದೆ ಹೌದಾ ಕರೆಕ್ಟ್ ವಿದ್ಯಾರ್ಥಿಗಳೇ ಎರಡು ಸಂಖ್ಯೆಗಳನ್ನು ಕೊಟ್ಟುಬಿಟ್ಟಿದ್ದಾರೆ ಅವರು ಒಂಬತ್ತು ಪ್ಲಸ್ ಒಂದು ಕೈಲಾ ಹತ್ತು ಮೇಲಂದು ಹದಿನಾಲ್ಕು ಹಾಂ ಹಾಗಾದರೆ ನ ಬೆಲೆ ಎಷ್ಟು ವಿದ್ಯಾರ್ಥಿಗಳೇ ಒಂದು ನೋಡಿ ವಿದ್ಯಾರ್ಥಿಗಳೇ ಹಾಗಾದರೆ ಏಜ್ ಈಕ್ವಲ್ ಟು ಫೈವ್ ಬಿ ಇಸ್ವಲ್ ಟು ಫೋರ್ ಸಿಇಕ್ವಲ್ ಟು ಒನ್ ಹಾಗಾದರೆ ಅವುಗಳ್ನ ಹಾಕಿ ನೋಡೋಣ ಈಗ ಫಾರ್ಟಿ ಫೈ ಪ್ಲಸ್ ನೈಂಟಿ ಏಟ್ ಇಸ್ ಕ್ವಲ್ ಟು ಒನ್ ಫಾರ್ಟಿ ತ್ರೀ ನೋಡಿ ಇನ್ನು ನೆಕ್ಸ್ಟ್ ಲೆಕ್ಕವನ್ನು ನೋಡೋಣ ವಿದ್ಯಾರ್ಥಿಗಳೇ ಒನ್ ಎ ಇಂಟು ಎ ನೈನ್ ಎ ನೋಡಿ ವಿದ್ಯಾರ್ಥಿಗಳೇ ಇಲ್ಲಿ ಒಂದು ಗುಣಾಕಾರದ ಕೊಟ್ಟಿದ್ದಾರೆ ಹೇಗೆ ಏನು ಗುಣಿಸಿದರೆ ಏನೇ ಬರಬೇಕು ಅಂದರೆ ಯಾವುದಾದ್ರೂ ಸಂಖ್ಯೆಯನ್ನು ಗುಣಿಸಿದಾಗ ಅದೇ ಸಂಖ್ಯೆನೇ ಕೆಳಗೆ ಬಿಡಿ ಸ್ಥಾನದಲ್ಲಿ ಬರಬೇಕು ವಿದ್ಯಾರ್ಥಿಗಳೇ ನೋಡಿ ನೋಡಿ ವಿದ್ಯಾರ್ಥಿ ಎ ಸ್ಥಾನದಲ್ಲಿ ಆರು ಬರೆದಾಗ ಅಂತ ತಿಳ್ಕೊಳ್ಳೋಣ ನೋಡಿ ಅಂದ್ರೆ ಯಾವುದೇ ನೋಡಿ ಉದಾಹರಣೆಗೆ ಎರಡೆರಳೇ ನಾಲ್ಕು ನಾಲ್ಕು ಬರಬಾರ್ದು ವಿದ್ಯಾರ್ಥಿ ಎರಡೇ ಬರಬೇಕು ಉದಾಹರಣೆ ನೋಡಿರಿ ಹಾಗೆ ನೋಡಿ ವಿದ್ಯಾರ್ಥಿ ಮೂರು ಮೂರಲೆ ಒಂಬತ್ತು ಅಂದ್ರೆ ಅಂಕಿಗಳು ಚೇಂಜ್ ಆದವು ಆದ್ರೆ ಅದೇ ನೋಡಿ ವಿದ್ಯಾರ್ಥಿ ಆರು ಆರಲೆ ಮೂವತ್ತಾರು ಅಂದ್ರೆ ಆರು ಆರು ಆರೇ ಬಂತ ನೋಡಿ ವಿದ್ಯಾರ್ಥಿ ಬಿಡಿ ಸ್ಥಾನದಲ್ಲಿ ಅಂದ್ರೆ ಆರು ಆರಲೆ ಮೂವತ್ತಾರು ಬಿಡಿ ಸ್ಥಾನದಲ್ಲಿ ಆರು ಬರುತ್ತೆ ಕೈಲ ಮೂರು ಬರುತ್ತೆ ವಿದ್ಯಾರ್ಥಿಗಳೇ ನೋಡಿ ಆಗ ಏನೇ ಬೆಲೆ ಏನು ಎಷ್ಟಾಯ್ತು ವಿದ್ಯಾರ್ಥಿಗಳೇ ಆರು ಆದಾಗ ಆರು ಒಂದ್ಲೇ ಆರು ಆರ್ ಆ ಅದಕ್ಕೆ ಕೈಲ ಮೂರು ಸೇರಿಸಿದಾಗ ಒಂಬತ್ತು ಬರ್ತದೆ ವಿದ್ಯಾರ್ಥಿ ಹೆಂಗ್ರೆ ಆರ್ ಆರ್ಲೆ ಮೂವತ್ತಾರು ಆರು ಕ ಎ ಸ್ಥಾನದಲ್ಲಿ ಆರು ಬಂತು ಮೇಲೆ ಕೈಲ ಬರುತ್ತೆ ನೋಡಿ ವಿದ್ಯಾರ್ಥಿ ನೆಕ್ಸ್ಟ್ ನೋಡೋಣ ಎ ಇಸ್ಕ್ವಲ್ ಟು ಆರು ನೋಡಿ ವಿದ್ಯಾರ್ಥಿಗಳೇ ಹಾಗಾದರೆ ಆರ್ ಆರ್ಲೆ ಮೂವತ್ತಾರು ಕೈಲ ಮತ್ತು ಮೂರು ಆರು ಒಂದ್ಲೇ ಆರು ಮತ್ತು ಮೂರು ಒಂಬತ್ತು ಈಗ ಹೊಂದಾಣಿಕೆ ಆಗ್ತದೆ ವಿದ್ಯಾರ್ಥಿಗಳೇ ಇನ್ನು ನಾಲ್ಕನೇ ಲೆಕ್ಕ ನೋಡೋಣ ಇಲ್ಲಿ ನೋಡಿ ಎ ಬಿ ಪ್ಲಸ್ ತರ್ಟಿ ಸೆವೆನ್ ಇಜ್ ಈಕ್ವಲ್ ಟು ಸಿಕ್ಸ್ ಎ ನೋಡಿ ಮತ್ತೆ ಅದೇ ಪುನಃ ಏಳಕ್ಕೆ ಎಷ್ಟನ್ನು ಸೇರಿಸಿದರೆ ಎ ಬರಬೇಕು ನೋಡಿ ವಿದ್ಯಾರ್ಥಿ ಇಲ್ಲಿ ಬಂತು ಇಲ್ಲಿ ಅಂಕಿಗಳನ್ನ ಕೊಟ್ಟಿಲ್ಲ ನೋಡಿ ವಿದ್ಯಾರ್ಥಿಗಳಿಗೆ ಮೂರಕ್ಕೆ ಎಷ್ಟನ್ನು ಸೇರಿಸಿದರೆ ಆರು ಬರಬೇಕು ಇಲ್ಲಿ ಗಮನಿಸಬೇಕಾದಂಥ ಒಂದು ಮುಖ್ಯ ವಿಷಯ ಬಿಡಿ ಸ್ಥಾನದಲ್ಲಿರುವಂಥ ಎ ಹಾಗೂ ಹತ್ತರ ಸ್ಥಾನದಲ್ಲಿರುವಂಥ ಎ ನೋಡಿ ಬಿಡಿ ಸ್ಥಾನದಲ್ಲಿರುವಂಥ ಎ ಕೆಳಗಡೆ ಮೇಲ್ಗಡೆ ಹತ್ತರ ಸ್ಥಾನದಲ್ಲಿರುವಂಥ ಎ ಹೊಂದಾಣಿಕೆ ಆಗುವ ಹಾಗೆ ನಾವೇನು ಮಾಡಬೇಕು ಏಳಕ್ಕೆ ಐದನ್ನು ಸೇರಿಸಿದಾಗ ನೋಡಿ ವಿದ್ಯಾರ್ಥಿಗಳಿಗೆ ನೋಡಿ ಅಂದ್ರೆ ಬಿ ಬಿ ನ ಬೆಲೆ ಏನು ವಿದ್ಯಾರ್ಥಿಗಳೇ ಐದು ಏಳಕ್ಕೆ ಐದನ್ನು ಸೇರಿಸಿದಾಗ ಎಷ್ಟು ಬಂತು ವಿದ್ಯಾರ್ಥಿಗಳೇ ಏನ ಸ್ಥಾನದಲ್ಲಿ ಎಷ್ಟು ಬರುತ್ತೆ ಎರಡು ಬರುತ್ತೆ ಏಜ್ ಇಕ್ವಲ್ ಟು ಎರಡು ಅದನ್ನು ಹೆಂಗೆ ಸರಿ ಹೊಂದಿಸ್ಬೇಕು ನಾವು ಬಿಡಿ ಸ್ಥಾನದಲ್ಲಿರುವಂಥ ಎ ಹಾಗೂ ಹತ್ತರ ಸ್ಥಾನದಲ್ಲಿರುವಂಥ ಎಗೂ ಹೊಂದಾಣಿಕೆ ಆಗುವ ಹಾಗೆ ಏಳಕ್ಕೆ ಐದನ್ನು ನಾವು ಸೇರಿಸಬೇಕು ನೋಡಿ ವಿದ್ಯಾರ್ಥಿಗಳೇ ಅದೇ ರೀತಿ ಎರಡಕ್ಕೆ ಮೂರು ಹಾಗೂ ಕೈಲ ಒಂದನ್ನು ಸೇರಿಸಬೇಕು ಹೇಗೆ ಅಂದರೆ ವಿದ್ಯಾರ್ಥಿಗಳೇ ನೋಡಿ ವಿದ್ಯಾರ್ಥಿಗಳೇ ಅಂದರೆ ಏಳು ಐದು ಹನ್ನೆರಡು ಕೈಲ ಬಂತು ಒಂದು ಮೂರು ಒಂದು ನಾಲ್ಕು ನಾಲ್ಕು ಎರಡು ಆರು ಆರು ಎ ಬಂತ ವಿದ್ಯಾರ್ಥಿಗಳೇ ನೋಡಿ ವಿದ್ಯಾರ್ಥಿ ಅಂದರೆ ಅಲ್ಲಿ ಏನ ಬೆಲೆ ಎರಡಿದೆ ಇಲ್ಲಿ ಏನ ಬೆಲೆ ಎರಡಿದೆ ವಿದ್ಯಾರ್ಥಿಗಳೇ ಇನ್ನು ನೆಕ್ಸ್ಟ್ ಲೆಕ್ಕವನ್ನು ನೋಡೋಣ ಎ ಬಿ ಇಂಟು ತ್ರೀ ಸಿ ಎ ಬಿ ನೋಡಿ ವಿದ್ಯಾರ್ಥಿಗಳೇ ಇಲ್ಲಿ ಕೇವಲ ಅಂಕಿ ಒಂದೇ ಒಂದನ್ನು ಅಂಕಿ ಕೊಟ್ಟಿದ್ದಾರೆ ಉಳಿದವುಗಳು ಎಲ್ಲವೂ ಅಕ್ಷರಗಳಿವೆ ಇದರಲ್ಲಿ ವಿಶೇಷತೆ ನೋಡಿ ವಿದ್ಯಾರ್ಥಿಗಳೇ ಮೂರಕ್ಕೆ ಬಿಯನ್ನು ಗುಣಿಸಿದಾಗ ಉತ್ತರ ಏನು ಬರಬೇಕು ವಿದ್ಯಾರ್ಥಿಗಳೇ ಬೀನೇ ಬರಬೇಕು ಅಂದರೆ ಬಿ ಅಷ್ಟೇ ಉತ್ತರ ಅಂತಲ್ಲ ಆ ಬಿಡಿ ಸ್ಥಾನದಲ್ಲಿ ಬಿ ಬರಬೇಕು ಒಟ್ಟೆ ಒಟ್ಟಿನಲ್ಲಿ ಯಾವ ರೀತಿ ಮಾಡಬೇಕು ವಿದ್ಯಾರ್ಥಿಗಳೇ ನೋಡಿ ಮೂರಕ್ಕೆ ಸೊನ್ನೆಯೊಂದಿಗೆ ಗುಣಿಸಿದು ಅಂತ ತಗೊಳ್ಳಿ ವಿದ್ಯಾರ್ಥಿಗಳೇ ಬಿಡಿ ಸ್ಥಾನದಲ್ಲಿ ಸೊನ್ನೆ ಬರುತ್ತ ತಾನೆ ಹಾಂ ಅಂದರೆ ಬೀನ ಬೆಲೆ ಸೊನ್ನೆ ಆಗ ಅಂತ ತಿಳ್ಕೊಂಡು ನಾವು ಮೂರು ಮೂರು ಪೂಜಿಲೆ ಪೂಜಿನೇ ವಿದ್ಯಾರ್ಥಿಗಳೇ ಇಲ್ಲಿ ನೋಡಿ ಅಂದರೆ ಯಾವುದನ್ನು ಗುಣಿಸ್ತೀವೋ ಅದೇ ಬಿಡಿ ಸ್ಥಾನದಲ್ಲಿ ಸಂಖ್ಯೆ ಬರಬೇಕು ಹಾಗಾದರೆ ಬೀನ ಎಷ್ಟು ಸೊನ್ನೆ ನೋಡಿ ವಿದ್ಯಾರ್ಥಿ ಇನ್ನು ಮೂರನ್ನು ಐದರೊಂದಿಗೆ ಗುಣಿಸಿದಾಗ ಹತ್ತರ ಸ್ಥಾನದಲ್ಲಿ ಅದೇ ಸಂಖ್ಯೆ ಬರುತ್ತದೆ ನೋಡಿ ವಿದ್ಯಾರ್ಥಿಗಳು ಒಂದೇಳೆ ಮೂರೈದಲೇ ಹದಿನೈದು ಅಂದರೆ ಬಿಡಿ ಸ್ಥಾನದಲ್ಲಿ ಕೂಡ ಐದು ಬರುತ್ತೆ ಅಂದರೆ ಸೊನ್ನೆ ಅಥವಾ ಐದು ಎರಡರಲ್ಲಿ ಒಂದನ್ನು ನಾವು ಬಳಕೆ ಮಾಡಬೇಕು ಅದರಲ್ಲಿ ಯಾವುದನ್ನು ಬಳಕೆ ಮಾಡ್ಕೊಂಡು ವಿದ್ಯಾರ್ಥಿಗಳೇ ನಾವು ಐದನ್ನು ಬಳಕೆ ಮಾಡ್ಕೊಂಡಿವಿ ಮೂರೈದಲೇ ಹದಿನೈದು ಹಾಂ ಐದಕ್ಕೆ ಐದು ಕೈಲ ಬಂತು ಒಂದು ವಿದ್ಯಾರ್ಥಿಗಳೇ ನೋಡಿ ವಿದ್ಯಾರ್ಥಿ ಎಜ್ ಇಕ್ವಲ್ ಟು ಫೈವ್ ಬಿ ಇಜ್ ಈಕ್ವಲ್ ಟು ಜೀರೋ ನೋಡಿ ವಿದ್ಯಾರ್ಥಿ ಇಲ್ಲಿ ಆ ಲೆಕ್ಕವನ್ನು ಯಾವ ರೀತಿ ಮಾಡಿದ್ದೇನೆ ಅಂದರೆ ನೋಡಿ ವಿದ್ಯಾರ್ಥಿ ಫಿಫ್ಟಿ ಇಂಟು ತ್ರೀ ಒನ್ ಫಿಫ್ಟಿ ನೋಡಿ ಮೂರು ಐದೇ ಮೂರು ಸೊನ್ನೆಲೆ ಸೊನ್ನೆ ಮೂರು ಐದೇ ಹದಿನೈದು ಅಂದರೆ ಐದನೈದಕ್ಕೆ ಐದು ಕೈಲ ಮತ್ತು ಒಂದು ಅದು ಆ ಒಂದನ್ನು ಕೆಳಗಡೆ ಇಳಿಸ್ಕೋತೀವಿ ವಿದ್ಯಾರ್ಥಿಗಳೇ ಒನ್ ಫಿಫ್ಟಿ ಉತ್ತರ ಬರುತ್ತೆ ನಿಮಗೆ ನಿಮಗೆ ತಿಳಿದಿದೆ ಅನ್ಕೋತೀನಿ ವಿದ್ಯಾರ್ಥಿಗಳೇ ನೆಕ್ಸ್ಟ್ ಲೆಕ್ಕಕ್ಕೆ ಹೋಗೋಣ ಎ ಬಿ ಇಂಟು ಫೈವ್ ಸಿ ಎ ಬಿ ಸೇಮ್ ಲೆಕ್ಕ ಆದರೆ ಅಂಕಿ ಒಂದೇ ಅಂಕಿ ಬದಲಾವಣೆ ಇದೆ ವಿದ್ಯಾರ್ಥಿಗಳೇ ಐದನ್ನು ಸೊನ್ನೆಯೊಂದಿಗೆ ಗುಣಿಸಿದಾಗ ಬಿಡಿ ಸ್ಥಾನದಲ್ಲಿ ಅದೇ ಸಂಖ್ಯೆ ಬರುತ್ತೆ ವಿದ್ಯಾರ್ಥಿ ಅಂದರೆ ಬಿ ಬಿಡಿ ಬಿ ಸ್ಥಾನದಲ್ಲಿ ಏನಿರಬೇಕು ಸೊನ್ನೆ ಇರಬೇಕು ವಿದ್ಯಾರ್ಥಿಗಳೇ ಕೆಳಗಿನ ಬಿ ಸ್ಥಾನದಲ್ಲಿಯೂ ಸೊನ್ನೆನೇ ಬರುತ್ತೆ ಐದು ಸೊನ್ನೆಲೆ ಸೊನ್ನೆನೇ ವಿದ್ಯಾರ್ಥಿಗಳೇ ನೆಕ್ಸ್ಟ್ ನೋಡೋಣ ಇನ್ನು ಎ ಸ್ಥಾನದಲ್ಲಿ ಇಟ್ಟರೆ ಅಂದರೆ ಹತ್ತರ ಸ್ಥಾನದಲ್ಲಿ ಐದು ಇಟ್ಟರೆ ಐದು ಇಲ್ಲೇ ಇಪ್ಪತ್ತೈದು ಅಲ್ಲಿಯೂ ಐದು ಬಂತು ಇಲ್ಲೂ ಐದು ಬರುತ್ತೆ ನೋಡಿ ವಿದ್ಯಾರ್ಥಿಗಳೇ ಏಜ್ ಕೋಲ್ ಟು ಫೈವ್ ಬಿಜ್ ಕೋಲ್ ಜೀರೋ ಹೆಂಗೆ ತಾಳೆ ನೋಡೋಣ ಈಗ ಫಿಫ್ಟಿ ಇಂಟು ಫೈವ್ ಟು ಫಿಫ್ಟಿ ಐದು ಪೂಜಿಲೆ ಪೂಜಿ ಐದು ಸೊನ್ನೆಲೆ ಸೊನ್ನೆ ಐದು ಇಪ್ಪತ್ತೈದು ಕೈಲಬಂತಿ ಎರಡು ಬರುತ್ತೆ ಆ ಎರಡನ್ನು ಕೆಳಗಡೆ ಇಳಿಸ್ಕೋತೀವಿ ವಿದ್ಯಾರ್ಥಿಗಳೇ ಟು ಫಿಫ್ಟಿ ಉತ್ತರ ಬರುತ್ತೆ ಇನ್ನು ನೆಕ್ಸ್ಟ್ ಲೆಕ್ಕದ ಕಡೆ ನೋಡೋಣ ಎ ಬಿ ಇಂಟು ಸಿಕ್ಸ್ ಬಿ 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 ನೋಡಿ ಇದೊಂದು ಬಹಳ ವಿಶೇಷವಾದ ಲೆಕ್ಕ ವಿದ್ಯಾರ್ಥಿಗಳೇ ಆರಕ್ಕೆ ಬಿ ಅನ್ನು ಗುಣಿಸಿದಾಗ ಬಿ ಉತ್ತರವನ್ನೇ ಬರಬೇಕು ವಿದ್ಯಾರ್ಥಿಗಳೇ ನೋಡಿ ನೋಡಿ ಆರಕ್ಕೆ ಎಷ್ಟು ಗುಣಿಸಿದಾಗ ಉತ್ತರ ಒಂದೇ ಬರುತ್ತೆ ವಿದ್ಯಾರ್ಥಿಗಳೇ ಎರಡು ನಾಲ್ಕು ಆರು ಹಾಗೂ ಎಂಟರಿಂದ ಗುಣಿಸಿದಾಗ ಬಿಡಿ ಸ್ಥಾನದಲ್ಲಿ ಅದೇ ಸಂಖ್ಯೆ ಬರ್ತದೆ ವಿದ್ಯಾರ್ಥಿಗಳು ಹೇಗೆ ಆರ್ ಎರಡನೇ ಹನ್ನೆರಡು ಬಿಡಿ ಸ್ಥಾನದಲ್ಲಿ ಎರಡು ಬರುತ್ತೆ ಆರು ನಾಲ್ಕುಲೇ ಬಿಡಿ ಬಿಡಿಸ್ಥಾನದಲ್ಲಿ ಏನು ಬರುತ್ತೆ ನಾಲ್ಕು ಬರುತ್ತೆ ಆರು ಆರಲೇ ಮೂವತ್ತಾರು ಬಿಡಿ ಸ್ಥಾನದಲ್ಲಿ ಏನು ಬರುತ್ತೆ ಆರು ಬರುತ್ತೆ ವಿದ್ಯಾರ್ಥಿಗಳೇ ನೋಡಿ ಅದೇ ರೀತಿ ಆರು ಎಂಟಲೇ ನಲವತ್ತೆಂಟು ಬಿಡಿ ಸ್ಥಾನದಲ್ಲಿ ಎಂಟು ಬರುತ್ತೆ ಅಲ್ಲಿ ಕೂಡ ಎಂಟು ಬರುತ್ತೆ ಹಾಗಾದರೆ ನಾವು ಯಾವುದನ್ನು ತೆಗೆದುಕೊಳ್ಬೇಕು ಹಾಂ ಈ ಬಿ ಎನ್ನ ಬೆಲೆಯನ್ನು ಹೇಗೆ ನಿರ್ಧಾರ ಮಾಡಬೇಕು ವಿದ್ಯಾರ್ಥಿಗಳೇ ನೋಡಿ ಹೆಂಗೆ ನಿರ್ಧಾರ ಮಾಡಬೇಕು ಬಿಡೀ ಹತ್ತು ಹಾಗೂ ನೂರರ ಸ್ಥಾನದಲ್ಲಿ ಒಂದೇ ಅಂಕಿ ಬರಬೇಕಾದರೆ ವಿದ್ಯಾರ್ಥಿಗಳೇ ಇಷ್ಟೊಂದು ಅಪರ್ಜ ಅವಕಾಶಗಳಿದೆ ನಾವು ಎರಡನ್ನು ಎರಡು ಎರಡಂತೂ ತಿಳ್ಕೊಬೋದು ನಾಲ್ಕಂತೂ ತಿಳ್ಕೋಬೋದು ಆರು ಹಾಗೂ ಎಂಟಂತೂ ಕೂಡ ನಾವು ತಿಳಿದುಕೊಳ್ಬೋದು ವಿದ್ಯಾರ್ಥಿಗಳೇ ಬೀನ ಬೆಲೆಯನ್ನು ಆದರೆ ನಮಗೇನ ಬರಬೇಕು ವಿದ್ಯಾರ್ಥಿಗಳೇ ಬಿ 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 ಕೆಳಗಿನ ಉತ್ತರ ಸೇಮ್ ಒಂದೇ ಥರನಾಗಿ ಬರಬೇಕಾದರೆ ನಾವು ಬೀನ ಬೆಲೆಯನ್ನು ನಾಲ್ಕು ಅಂತ ಮಾತ್ರ ತಿಳಿದುಕೊಳ್ಬೇಕು ವಿದ್ಯಾರ್ಥಿಗಳೇ ಅಂದರೆ ಆರು ನಾಲ್ಕಲೆ ಇಪ್ಪತ್ನಾಲ್ಕು ನೋಡಿ ವಿದ್ಯಾರ್ಥಿಗಳೇ ಆರು ನಾಲ್ಕಲೇ ಇಪ್ಪತ್ನಾಲ್ಕು ನಾಲ್ಕು ಕೈಲ ಬಂತು ಎರಡು ಆರು ಏಳೆ ನಲವತ್ತೆರಡು ಪ್ಲಸ್ ಎರಡು ನಲವತ್ತ್ನಾಲ್ಕು ಈಗ ಉತ್ತರ ಏನಾಗುತ್ತೆ ಹೊಂದಾಣಿಕೆ ಆಗ್ತದೆ ವಿದ್ಯಾರ್ಥಿಗಳೇ ಇನ್ನು ನೆಕ್ಸ್ಟ್ ನೋಡೋಣ ಎ ಒನ್ ಪ್ಲಸ್ ಒನ್ ಬಿ ಇಸ್ಕ್ವಲ್ ಟು ಬಿ ಜೀರೋ ನೋಡಿ ಅಂದರೆ ಬಿಗೆ ಗೆ ಎಷ್ಟನ್ನು ಸೇರಿಸಿದಾಗ ಬಿಡಿ ಸ್ಥಾನದಲ್ಲಿ ಸೊನ್ನೆ ಬರ್ತವೆ ವಿದ್ಯಾರ್ಥಿಗಳೇ ನೋಡಿ ಒಂದಕ್ಕೆ ಒಂಬತ್ತನ್ನು ಸೇರಿಸಿದಾಗ ಬಿಡಿ ಸ್ಥಾನದಲ್ಲಿ ಸೊನ್ನೆ ಬರುತ್ತಲ್ಲ ಇದು ಕಾಮನ್ ವಿದ್ಯಾರ್ಥಿಗಳೇ ಹೌದಾ ಮೇಲೆ ಒಂದು ಕೊಟ್ಟಿದ್ದಾರೆ ಬೀನ ನಾವು ಒಂಬತ್ತು ಅಂತ ತಿಳ್ಕೊಳ್ಳೋಣ ಒಂದು ಪ್ಲಸ್ ಒಂಬತ್ತು ಸೊನ್ನೆ ಕೈಲಾವಂತು ಒಂದು ವಿದ್ಯಾರ್ಥಿಗಳೇ ಇನ್ನು ಮತ್ತೆ ಬೀನೇ ಬರಬೇಕು ಅಂದರೆ ಒಂಬತ್ತೇ ಬರಬೇಕು ವಿದ್ಯಾರ್ಥಿಗಳೇ ಇಲ್ಲಿ ನಾವು ಬೀನ ಬೇಲಿನ ಒಂಬತ್ತು ಅಂತ ತಿಳ್ಕೊಂಡಿದ್ವಿ ಈ ಕಡೆ ಬಿ ಒಂಬತ್ತು ಬರಬೇಕು ಅಂದರೆ ಇಲ್ಲಿ ಎರಡಿದೆ ನೋಡಿ ವಿದ್ಯಾರ್ಥಿಗಳೇ ಹಾಂ ಎರಡಕ್ಕೆ ಏಳನ್ನು ಸೇರಿಸಿದಾಗ ಹತ್ತರ ಸ್ಥಾನದಲ್ಲಿ ಬಿ ಬೆಲೆ ಬರುತ್ತೆ ಸಾಮಾನ್ಯವಾಗಿ ಎರಡು ಎಲ್ಲಿಂದ ಬಂತಂತ ತಿಳ್ಕೊಬಿಡಿದಿರ್ತೀರಿ ಕೈಲಾ ಒಂದು ಕೊಟ್ಟಿರ್ತೀವಿ ವಿದ್ಯಾರ್ಥಿಗಳೇ ಒನ್ ಪ್ಲಸ್ ನೈನ್ ಕೊಟ್ಟು ಜೀರೋ ಅಲ್ಲಿ ಒಂದು ಕೈಲಾ ಬಂದಿರ್ತದೆ ವಿದ್ಯಾರ್ಥಿಗಳೇ ಹತ್ತಕ್ಕೆ ಒಂದು ಕೈಲಾ ಬಂದಿರ್ತದೆ ಅಲ್ಲಿ ಎರಡಾಯಿತು ಎರಡಕ್ಕೆ ಎಷ್ಟನ್ನು ಸೇರಿಸಿದಾಗ ಒಂಬತ್ತು ಬರುತ್ತೆ ಏನ ಬೆಲೆ ಏಳು ಏಳಕ್ಕೆ ಏಳನ್ನು ಸೇರಿಸಿದಾಗ ಮಾತ್ರ ಬಿ ಬಿನ ಬೆಲೆ ಬರ್ತದೆ ವಿದ್ಯಾರ್ಥಿಗಳೇ ನೋಡಿ ಅಂದರೆ ನಾನು ಮಾಡಿದ್ದೀನಿ ನೋಡಿದ್ರಿ ಹಾಂ ಒಂದು ಪ್ಲಸ್ ಒಂಬತ್ತು ಹತ್ತು ಕೈಲಾ ಮತ್ತು ಒಂದು ಏಳು ಪ್ಲಸ್ ಎರಡು ಒಂಬತ್ತು ವಿದ್ಯಾರ್ಥಿಗಳೇ ಇನ್ನು ನೆಕ್ಸ್ಟ್ ಲೆಕ್ಕ ನೋಡೋಣ ಟೂ ಎ ಬಿ ಪ್ಲಸ್ ಎ ಬಿ ಪ್ಲಸ್ ಒನ್ ಬಿ ಒನ್ ಏಟ್ ಅಂತ ಇದೆ ಲೆಕ್ಕವನ್ನು ನೋಡಿ ವಿದ್ಯಾರ್ಥಿಗಳೇ ಅಂದರೆ ಒಂದಕ್ಕೆ ಎಷ್ಟನ್ನು ಕೂಡಿಸಿದಾಗ ಬಿಡಿ ಸ್ಥಾನದಲ್ಲಿ ಎಂಟು ಬರ್ತದೆ ವಿದ್ಯಾರ್ಥಿಗಳೇ ಒಂದಕ್ಕೆ ಏಳನ್ನು ಸೇರಿಸಿದಾಗ ಕಾಮನ್ ಆಗಿ ಎಂಟು ಬರುತ್ತೆ ವಿದ್ಯಾರ್ಥಿಗಳೇ ಹಾಗಾದ್ರೆ ಬಿನ ಬೆಲೆ ಎಷ್ಟು ಏಳು ಅನ್ನೋದು ಗೊತ್ತಾಯ್ತು ನೆಕ್ಸ್ಟ್ ನೋಡಿ ವಿದ್ಯಾರ್ಥಿಗಳೇ ಇನ್ನು ಎ ಬಿ ಕೂಡಿಸಿದ್ರೆ ಒಂದು ಬರಬೇಕು ವಿದ್ಯಾರ್ಥಿಗಳೇ ನೋಡಿಲಿ ಏಳಕ್ಕೆ ನಾಲ್ಕನ್ನು ಸೇರಿಸಿದಾಗ ಹತ್ತರ ಸ್ಥಾನದಲ್ಲಿ ಒಂದು ಬರುತ್ತದೆ ಏಜ್ ಈಕ್ವಲ್ ಟು ಫೋರ್ ನೋಡಿ ಅರ್ಥ ಮಾಡಿಕೊಳ್ಳಿ ವಿದ್ಯಾರ್ಥಿಗಳೇ ನೆಕ್ಸ್ಟ್ ನೋಡಿ ನಾಲ್ಕಕ್ಕೆ ಎರಡನ್ನು ಹಾಗೂ ಕೈಲ ಒಂದನ್ನು ಸೇರಿಸಿದಾಗ ಬೀನ ಬೆಲೆ ಬರ್ತದೆ ಯಾವ ರೀತಿ ಮಾಡಿದ್ದೇನೆ ವಿದ್ಯಾರ್ಥಿಗಳೇ ಏಳು ಪ್ಲಸ್ ಒಂದು ಎಂಟು ಇದು ಕನ್ಫರ್ಮ್ ಆಯಿತು ವಿದ್ಯಾರ್ಥಿಗಳೇ ಇನ್ನು ನಾವು ವಿದ್ಯಾರ್ಥಿಗಳೇ ಎ ಬಿ ಬೆಲೆಯನ್ನು ಕಂಡುಹಿಡಬೇಕಾಗಿದೆ ಆಲ್ರೆಡಿ ನಾವು ಬಿ ಬೆಲೆ ಕಂಡು ಬಿನ ನ ಬೆಲೆ ಸೆವೆನ್ ಇದೆ ಸೆವೆನ್ಗೆ ಏನ ಬೆಲೆ ಕಂಡುಹಿಡಬೇಕಾಗಿದೆ ಎಷ್ಟನ್ನು ಕೂಡಿಸಿದಾಗ ಒಂದು ಬರುತ್ತೆ ವಿದ್ಯಾರ್ಥಿಗಳೇ ಸಾಮಾನ್ಯವಾಗಿ ಏಳಕ್ಕೆ ನಾಲ್ಕನ್ನು ಸೇರಿಸಿದಾಗ ಬಿಡಿ ಸ್ಥಾನದಲ್ಲಿ ಒಂದು ಬರುತ್ತೆ ಯಾಕಂದ್ರೆ ಆಲ್ರೆಡಿ ಕೊಟ್ಟಿದ್ದಾರೆ ಅವರು ಬಿಡಿ ಸ್ಥಾನ ಹತ್ತರ ಸ್ಥಾನದಲ್ಲಿ ಒಂದು ಕೊಟ್ಟಿದ್ದಾರೆ ನಮಗೆ ಅದನ್ನು ಒಂದನ್ನು ಇಟ್ಟಿದ್ದೀವಿ ನಾವು ನೆಕ್ಸ್ಟ್ ನೋಡಿ ಕೈಲಾವಂತ ಒಂದು ನಾಲ್ಕು ಎರಡು ಆರು ಆರು ಒಂದು ಏಳು ಬೀನ ಬೆಲೆ ಮತ್ತೆ ಏನು ಬಂತು ಏಳು ಬಂತು ವಿದ್ಯಾರ್ಥಿಗಳೇ ನೋಡಿ ಇನ್ನು ಕೊನೆಯ ಲೆಕ್ಕ ಹತ್ತನೇ ಲೆಕ್ಕ ನೋಡೋಣ ಹನ್ನೆರಡು ಎ ಪ್ಲಸ್ ಸಿಕ್ಸ್ ಎ ಬಿ ಇಜ್ಕಲ್ ಟು ಎ ಜೀರೋ ನೈನ್ ನೋಡಿ ವಿದ್ಯಾರ್ಥಿಗಳೇ ಕೊನೆಯ ಸ್ಥಾನದಲ್ಲಿ ಎರಡು ಅಂಕಿಗಳಿವೆ ಎರಡು ಅಕ್ಷರಗಳಿವೆ ನೋಡಿ ವಿದ್ಯಾರ್ಥಿ ಇವು ಈ ಈ ಥರದಿದ್ದಾಗ ಯಾವ ರೀತಿಯನ್ನು ನಾವು ಮಾಡಬೇಕಾಗ್ತದೆ ವಿದ್ಯಾರ್ಥಿಗಳೇ ನೋಡಿ ಬಿಗೆ ಎಷ್ಟನ್ನು ಸೇರಿಸಿದಾಗ ಅಂದರೆ ಬಿ ಪ್ಲಸ್ ಎ ಇಜ್ ಟು ನೈನ್ ಬರಬೇಕು ವಿದ್ಯಾರ್ಥಿಗಳೇ ಇಲ್ಲಿ ಅಂದರೆ ಎ ಪ್ಲಸ್ ಬಿ ಇಜ್ಕೊಳ್ತು ನೈನ್ ಬರಬೇಕು ಹಾಗೂ ಎ ಪ್ಲಸ್ ಟು ಇಜ್ಕೊಳ್ತು ಜೀರೋ ಬರಬೇಕು ವಿದ್ಯಾರ್ಥಿಗಳೇ ಇಲ್ಲಿ ನೋಡಿ ಎರಡು ಎ ಪ್ಲಸ್ ಟು ಇಚ್ಕೊಳ್ತು ಜೀರೋ ಬರಬೇಕು ಹಾಗಾದರೆ ಏನ ಬೆಲೆ ಎಷ್ಟಿರಬೇಕು ವಿದ್ಯಾರ್ಥಿಗಳೇ ಎಂಟು ನಾವು ಈಗ ಅಂದಾಜು ನಿರ್ಧಾರ ಮಾಡಬೇಕಾಗತ್ತೆ ವಿದ್ಯಾರ್ಥಿಗಳೇ ನೋಡಿ ಹಾಗಂದರೆ ಇಲ್ಲಿ ನೋಡಿ ವಿದ್ಯಾರ್ಥಿ ನೆಕ್ಸ್ಟ್ ನೋಡು ಬಿನ ಬೆಲೆ ಒಂದು ಮತ್ತು ಎನ ಬೆಲೆ ಎಂಟು ಆದಾಗ ಬಿಡಿ ಸ್ಥಾನದಲ್ಲಿ ಒಂಬತ್ತು ಹಾಗೂ ಹತ್ತರ ಸ್ಥಾನದಲ್ಲಿ ಸೊನ್ನೆ ಬರ್ತದೆ ವಿದ್ಯಾರ್ಥಿಗಳೇ ನೋಡಿ ಯಾವ ರೀತಿ ವಿದ್ಯಾರ್ಥಿಗಳೇ ಎಂಟು ಒಂದು ಒಂಬತ್ತು ಎಂಟು ಎರಡು ಹತ್ತು ಕೈಲಂಬತ್ತು ಒಂದು ಆರು ಎರಡು ಎಂಟು ನೋಡಿ ವಿದ್ಯಾರ್ಥಿಗಳೇ ಈಗ ಒಂದರಿಂದ ಹತ್ತು ಲೆಕ್ಕಗಳು ನಿಮಗೆ ಮುಗಿದಿವೆ ವಿದ್ಯಾರ್ಥಿಗಳೇ ನೀವು ಕೂಡ ಉದಾಹರಣೆಗಳನ್ನು ಬಳಸಿಕೊಂಡು ಮನೆಯಲ್ಲಿ ಪ್ರಯತ್ನವನ್ನು ಪಡಬೇಕಾಗತ್ತೆ ಇನ್ನು ಅಭ್ಯಾಸ ಒಂದು ಬಿಂದು ಎರಡರ ಕಡೆ ಗಮನವನ್ನು ಕೊಡೋಣ ನೋಡಿ ಒಂದು ಬಿಂದು ಎರಡು ಗಮನ ಕೊಡೋಕ್ಕಿಂತ ಮುಂಚಿತವಾಗಿ ಕೆಲವು ನಾವು ವಿಷಯಗಳನ್ನು ತಿಳ್ಕೊಬೇಕಾಗುತ್ತೆ ವಿದ್ಯಾರ್ಥಿಗಳೇ ಕೆಲವು ಬಾಧ್ಯತೆ ನಿಯಮಗಳನ್ನ ತಿಳಿದುಕೊಳ್ಬೇಕು ವಿದ್ಯಾರ್ಥಿಗಳೇ ಈ ಹತ್ತರ ಬಾಧ್ಯತೆ ಬಿಡಿ ಸ್ಥಾನದಲ್ಲಿ ಸೊನ್ನೆಯನ್ನು ಹೊಂದಿರುವ ಸಂಖ್ಯೆಯು ಹತ್ತರಿಂದ ನಿಶೇಷವಾಗಿ ಭಾಗವಾಗುತ್ತದೆ ಇದು ನಿಯಮ ವಿದ್ಯಾರ್ಥಿ ಅಂದರೆ ಉದಾಹರಣೆ ಇಪ್ಪತ್ತು ಐದುನೂರ ಹತ್ತು ಅಥವಾ ಮೂವತ್ತೈದು ಸಾವಿರದ ನಾಲ್ಕುನೂರ ಇಪ್ಪತ್ತು ಅಂದರೆ ಸ್ಥಾನದಲ್ಲಿ ಸೊನ್ನೆಯನ್ನು ಹೊಂದಿರುವಂಥ ಯಾವುದೇ ಸಂಖ್ಯೆಗಳು ಏನಾಗುತ್ತೆ ಹತ್ತರಿಂದ ಭಾಗ ಹೋಗುತ್ತೆ ಇನ್ನು ಎರಡನೇ ಬಾಧ್ಯತೆ ನಿಯಮ ನೋಡೋಣ ಐದರ ಬಾಧ್ಯತೆ ಬಿಡಿ ಸ್ಥಾನದಲ್ಲಿ ಸೊನ್ನೆ ಅಥವಾ ಐದನ್ನು ಹೊಂದಿರುವ ಸಂಖ್ಯೆಯು ಐದರಿಂದ ನಿಶೇಷವಾಗಿ ಭಾಗ ಹೋಗ್ತದೆ ಅಂದರೆ ಉದಾಹರಣೆ ಏನು ವಿದ್ಯಾರ್ಥಿಗಳೇ ಹದಿನೈದು ಇಪ್ಪತ್ತೈದು ನೂರ ಐವತ್ತೈದು ಸಾವಿರದ ಐವತ್ತೈದು ಸ್ಥಾನದಲ್ಲಿ ಐದು ಬಂದಿರಬೇಕು ಅಥವಾ ಸೊನ್ನೆ ಬಂದಿರಬೇಕು ಅಂಥ ಸಂಖ್ಯೆಗಳು ಏನು ಮಾಡ್ತವೆ ಐದರ ಭಾಜ್ಯ ಅಂದರೆ ಐದರಿಂದ ಭಾಗ ನಿಶೇಷವಾಗಿ ಭಾಗ ಹೋಗ್ತವೆ ವಿದ್ಯಾರ್ಥಿಗಳೇ ಮೂರನೇ ನೋಡೋಣ ಎರಡರ ಬಾಧ್ಯತೆ ನೋಡಿ ಬಿಡಿ ಸ್ಥಾನದಲ್ಲಿ ಸಮಸ್ಸಂಖ್ಯೆಗಳಿರಬೇಕು ವಿದ್ಯಾರ್ಥಿಗಳೇ ಅಂದರೆ ಸೊನ್ನೆ ಎರಡು ನಾಲ್ಕು ಆರು ಅಥವಾ ಎಂಟು ಇವೆ ಇವೆ ಯಾವುದರಲ್ಲಿ ಒಂದಾಗ ಒಂದಾದರೂ ಇತ್ತಂದರೆ ಸಂಖ್ಯೆ ಎರಡರಿಂದ ನಿಶೇಷವಾಗಿ ಭಾಗ ಹೋಗ್ತದೆ ಅಂದರೆ ವಿದ್ಯಾರ್ಥಿಗಳೇ ಏನು ವಿದ್ಯಾರ್ಥಿಗಳ ಉದಾಹರಣೆಗೆ ಹನ್ನೆರಡು ಎರಡು ನೂರ ನಲವತ್ನಾಲ್ಕು ಐದುನೂರ ಆರು ಒಂಬೈನೂರ ಎಂಟು ಬಿಡಿಸ್ಥಾನದಲ್ಲಿ ಸಮಖ್ಯೆಗಳಿರಬೇಕು ಯಾವ ಸಂಖ್ಯೆಯ ಬಿಡಿಸ್ಥಾನದಲ್ಲಿ ಸಮಸಂಖ್ಯೆಗಳಿವೆಯೋ ಅದು ಎರಡರಿಂದ ನಿಶೇಷವಾಗಿ ಭಾಗ ಹೋಗ್ತದೆ ವಿದ್ಯಾರ್ಥಿಗಳೇ ಇನ್ನು ಒಂಬತ್ತರ ಬಾಧ್ಯತೆಯನ್ನು ತಿಳ್ಕೊಳ್ಳೋಣ ನೋಡಿ ವಿದ್ಯಾರ್ಥಿಗಳೇ ಒಂದು ಸಂಖ್ಯೆಯ ಎಲ್ಲ ಅಂಕಿಗಳ ಮೊತ್ತ ಒಂಬತ್ತರಿಂದ ನಿಶೇಷವಾಗಿ ಭಾಗ ಹೋದರೆ ಆ ಪೂರ್ತಿ ಸಂಖ್ಯೆ ಒಂಬತ್ತರಿಂದ ನಿಶೇಷವಾಗಿ ಭಾಗ ಹೋಗ್ತದೆ ಅಂದರೆ ಯಾವುದೋ ಒಂದು ಸಂಖ್ಯೆ ಇದೆ ವಿದ್ಯಾರ್ಥಿಗಳೇ ಉದಾಹರಣೆಗಳಿಗೆ ಒಂದು ನೂರ ಇಪ್ಪತ್ತು ಅಂತ ಅನ್ಕೊಳ್ಳೋಣ ವಿದ್ಯಾರ್ಥಿಗಳೇ ಇಲ್ಲಾಂದರೆ ಒಂದು ನೂರ ಎಂಬತ್ತು ಅನ್ಕೊಳ್ಳೋಣ ಒನ್ ಪ್ಲಸ್ ಏಟ್ ಪ್ಲಸ್ ಒನ್ನೇ ಮಾಡಿದಾಗ ಎಷ್ಟು ಬಂತು ವಿದ್ಯಾರ್ಥಿಗಳೇ ಒಂಬತ್ತು ಬಂತು ಅಂದರೆ ಅದು ಆ ಸಂಖ್ಯೆ ಒಂಬತ್ತರಿಂದ ನಿಶೇಷವಾಗಿ ಬ ಅಂದರೆ ಎಷ್ಟೇ ದೊಡ್ಡ ಸಂಖ್ಯೆ ಇರಲಿ ಆ ಎಲ್ಲ ಅಂಕಿಗಳ ಮೊತ್ತ ಒಂಬತ್ತರಿಂದ ಭಾಗ ಹೋಗ್ತಿದ್ರೆ ಆ ಸಂಖ್ಯೆ ಒಂಬತ್ತರಿಂದ ನಿಶೇಷವಾಗಿ ಭಾಗ ಹೋಗುತ್ತೆ ಅಂತ ನಾವು ತಿಳಿದುಕೊಳ್ಬೇಕಾಗುತ್ತೆ ವಿದ್ಯಾರ್ಥಿಗಳೇ ಇದನ್ನು ನಾವು ಉದಾಹರಣೆ ಮೂಲಕ ಅಲ್ಲ ಲೆಕ್ಕದ ಮೂಲಕವೇ ತಿಳಿದುಕೊಳ್ಳೋಣ ವಿದ್ಯಾರ್ಥಿಗಳೇ ನೆಕ್ಸ್ಟ್ ನೋಡೋಣ ಮೂರರ ಭಾಚ್ಯತೆ ಒಂದು ಸಂಖ್ಯೆ ಎಲ್ಲ ಅಂಕಿಗಳ ಮೊತ್ತ ಮೂರರಿಂದ ನಿಶೇಷವಾಗಿ ಭಾಗ ಹೋದರೆ ಆ ಪೂರ್ತಿ ಸಂಖ್ಯೆ ಮೂರರಿಂದ ನಿಶೇಷವಾಗಿ ಭಾಗ ಹೋಗ್ತದೆ ನೋಡಿ ವಿದ್ಯಾರ್ಥಿಗಳೇ ಇದು ಕೂಡ ಹಾಗೆಯೇ ಹೀಗೆ ಮೇಲುಗಳನ್ನ ಉದಾಹರಣೆಗಳನ್ನು ಬರೆದುಕೊಂಡಿದ್ದು ವಿದ್ಯಾರ್ಥಿಗಳೇ ಇನ್ನು ಒಂಬತ್ತು ಮತ್ತು ಮೂರರ ಬಾಧ್ಯತೆಯನ್ನು ಲೆಕ್ಕ ಮಾಡುವುದರ ಮೂಲಕನೇ ನಾವು ತಿಳಿದುಕೊಳ್ಳೋಣ ಅವು ಯಾವ ರೀತಿ ಲೆಕ್ಕಗಳಿವೆ ಅನ್ನೋದನ್ನು ನೋಡೋಣ ಒಂದು ಬಿಂದು ಎರಡರಲ್ಲಿ ನಾಲ್ಕು ಲೆಕ್ಕಗಳನ್ನು ಕೊಟ್ಟಿದ್ದಾರೆ ಆ ನಾಲ್ಕು ಲೆಕ್ಕಗಳನ್ನು ಮಾಡುವ ಮೂಲಕ ಒಂಬತ್ತು ಹಾಗೂ ಮೂರರ ಬಾಧ್ಯತೆ ನಿಯಮಗಳನ್ನು ನಾವು ಕಲಿಯೋಣ ವಿದ್ಯಾರ್ಥಿಗಳೇ ಮೊದಲನೇ ಲೆಕ್ಕ ನೋಡಿ ವಿದ್ಯಾರ್ಥಿಗಳೇ ಇಪ್ಪತ್ತೊಂದು ವಾಯ್ ಫೈ ಎಂಬುದು ಒಂಬತ್ತರ ಗುಣಕವಾಗಿದ್ದು ವಾಯ್ ಒಂದು ಅಂಕಿಯಾಗಿದ್ದರೆ ವಾಯಿನ ಬೆಲೆ ಕಂಡುಹಿಡಿಯಿರಿ ಅಂತ ಹೇಳ್ತಾರೆ ಯಾವ ರೀತಿ ಮಾಡಬೇಕಪ್ಪ ವಿದ್ಯಾನೆ ಲೆಕ್ಕ ವಿದ್ಯಾರ್ಥಿಗಳೇ ನೋಡಿ ಇಪ್ಪತ್ತೊಂದು ವಾಯ್ ಫೈ ಇಜ್ ಇಕ್ವಲ್ ಟು ನೈನ್ ಯಾಕಂದರೆ ನೈ ಒಂಬತ್ತರ ಗುಣಕ ಅಂತ ಹೇಳಿದ್ದಾರೆ ಹೀಗಾಗಿ ನಾವು ಅಲ್ಲಿ ಒಂಬತ್ತನ್ನು ಹಚ್ಚಿದ್ದೇವೆ ಎಲ್ಲ ಒಂಬತ್ತರ ನಿಯಮ ಏನು ಹೇಳುತ್ತೆ ವಿದ್ಯಾರ್ಥಿಗಳೇ ಎಲ್ಲ ಅಂಕಿಗಳ ಮೊತ್ತ ಒಂಬತ್ತರಿಂದ ಭಾಗ ಹೋಗಬೇಕು ಅಂತ ಹೇಳುತ್ತೆ ಅದೇ ರೀತಿ ಮಾಡೋಣ ಈಗ ಟೂ ಪ್ಲಸ್ ಒನ್ ಪ್ಲಸ್ ವಾಯ್ ಪ್ಲಸ್ ಫೈ ಈಜ್ ಇಕ್ವಲ್ ಟು ನೈನ್ ಹಾಗಾದರೆ ಎರಡು ಒಂದು ಮೂರು ಮೂರು ಒಂದು ಐ ಎಂಟು ಏಟ್ ಪ್ಲಸ್ ವೈ ಇಜ್ ಇಕ್ವಲ್ ಟು ನೈನ್ ವಾಯ್ ಇಜ್ಕ್ವಲ್ ಟು ಏನಾಯ್ತು ವಿದ್ಯಾರ್ಥಿಗಳೇ ಈ ಕಡೆ ಒಂಬತ್ತು ಎಂಟು ಪ್ಲಸ್ ಎಂಟಿದ್ದದ್ದು ಮೈನಸ್ ಎಂಟಾಗುತ್ತೆ ಆ ಕಡೆ ಹೋದಾಗ ವಾಯಿಸ್ಕೋಟು ಏನು ಬಂತು ಒಂಬತ್ತರ ಎಂಟು ಕೇಳಿದ್ರೆ ಒಂದು ಬಂತು ಅಂದರೆ ಇದರ ಉತ್ತರ ಏನು ವಿದ್ಯಾರ್ಥಿಗಳೇ ಒಂದು ಅಂದರೆ ಎರಡು ಸಾವಿರದ ಒಂದು ನೂರ ಹದಿನೈದು ಇದರ ಉತ್ತರ ಏನು ಎರಡು ಸಾವಿರದ ಒಂದು ನೂರ ಹದಿನೈದು ಅಥವಾ ವಾಯಿನ ಬೆಲೆ ಒಂದು ಅಂತ ಹೇಳ್ಬೋದು ಇನ್ನು ಎರಡನೇ ಲೆಕ್ಕ ನೋಡೋಣ ತ್ರೀ ಒನ್ ಜಡ್ ಫೈವ್ ಎಂಬುದು ಒಂಬತ್ತರ ಗುಣಕವಾಗಿದ್ದು ಜಡ್ ಒಂದು ಅಂಕಿಯಾಗಿದ್ದರೆ ಜಡ್ನ ಬೆಲೆ ಕಂಡುಹಿಡಿಯಿರಿ ಅಂತ ಹೇಳ್ತಾರೆ ಇದನ್ನು ಕೂಡ ಅದೇ ರೀತಿ ಮಾಡೋಣ ವಿದ್ಯಾರ್ಥಿಗಳೇ ತ್ರೀ ತ್ರೀ ಒನ್ ಜೆಡ್ ಫೈ ಇಜ್ ಇಕ್ವಲ್ ಟು ನೈನ್ ಅದನ್ನ ಬಿಡಿ ಬಿಡಿ ಹೋಗೋಣ ತ್ರೀ ಪ್ಲಸ್ ಒನ್ ಪ್ಲಸ್ ಜೆಡ್ ಪ್ಲಸ್ ಫೈ ಇಜ್ ಇಕ್ವಲ್ ಟು ನೈನ್ ಅಂದರೆ ಮೂರು ಒಂದು ನಾಲ್ಕು ನಾಲ್ಕು ಐದು ಒಂಬತ್ತು ನೈನ್ ಪ್ಲಸ್ ಜೆಡ್ ಈಜ್ ಈಕ್ವಲ್ ಟು ನೈನ್ ಜೆಡ್ಗೆ ಇಜ್ಕೊಲ್ ಟು ಏನಾಯಿತು ವಿದ್ಯಾರ್ಥಿಗಳೇ ಈ ನೈನು ಆ ಕಡೆ ಬರ್ತಾ ಬರ್ತೈತೆ ನೈನ್ ಪ್ಲಸ್ ನೈನ್ ಈಜ್ ಇಕ್ವಲ್ ಟು ಜೀರೋ ಜೆಡ್ನ ಬೆಲೆ ಎಷ್ಟು ಜೀರೋ ಅಂದರೆ ಸಂಖ್ಯೆ ಯಾವುದು ವಿದ್ಯಾರ್ಥಿಗಳೇ ಮೂರು ಸಾವಿರದ ಒಂದು ನೂರ ಐದು ಅಂತ ನಾವು ತಿಳಿದುಕೊಳ್ಬೋದು ವಿದ್ಯಾರ್ಥಿಗಳೇ ಇನ್ನು ಮೂರನೇ ಲೆಕ್ಕ ನೋಡೋಣ ಟ್ವೆಂಟಿ ಫೋರ್ ಎಕ್ಸ್ ಎಂಬುದು ಮೂರರ ಗುಣಕವಾಗಿದ್ದು ಎಕ್ಸ್ ಒಂದು ಅಂಕಿಯಾಗಿದ್ದರೆ ಎಕ್ಸ್ನ ಬೆಲೆ ಏನಾಗಿರುತ್ತದೆ ಅಂತ ಕೇಳ್ತಾರೆ ನೋಡಿ ಅಗಳೇ ಒಂಬತ್ತರ ಗುಣಕವನ್ನು ಕಲಿತ್ರಿ ಈಗ ಮೂರರ ಗುಣಕವನ್ನು ಮೂರರ ವಿಭಾಜಿತೆಯ ಮೇನು ಹೇಳ್ತೈತೆ ಎಲ್ಲ ಅಂಕಿಗಳ ಮೊತ್ತ ಮೂರರಿಂದ ನಿ ಭಾಗ ಹೋದರೆ ಆ ಸಂಖ್ಯೆ ಮೂರರಿಂದ ನಿಶೇಷವಾಗಿ ಭಾಗ ಹೋಗುತ್ತೆ ಅಂತ ಹೇಳುತ್ತೆ ವಿದ್ಯಾರ್ಥಿಗಳು ನೋಡೋಣ ಈ ಟ್ವೆಂಟಿ ಫೋರ್ ಎಕ್ಸ್ ಈಸ್ ಈಕ್ವಲ್ ಟು ತ್ರೀ ಯಾಕಂದರೆ ಮೂರರ ಗುಣಕ ಟೂ ಪ್ಲಸ್ ಫೋರ್ ಪ್ಲಸ್ ಎಕ್ಸ್ ಈಸ್ಕ್ವಲ್ ಟು ತ್ರೀ ನೋಡಿ ನಾಲ್ಕು ಎರಡು ಆರು ಇಜ್ ಈಕ್ವಲ್ ಟು ಮೂರು ನೋಡಿದೆ ಸಿಕ್ಸ್ ಪ್ಲಸ್ ಎಕ್ಸ್ ಈಜ್ ಈಕ್ವಲ್ ಟು ತ್ರೀ ವಿದ್ಯಾರ್ಥಿಗಳೇ ಇದನ್ನು ತ್ರಿವಿಕ್ರಮೇನೂ ನಾವು ಬರ್ಕೋಬೋದು ವಿದ್ಯಾರ್ಥಿಗಳು ಹೇಗೆ ಅಂತ ಅಂತಂದರೆ ವಿದ್ಯಾರ್ಥಿಗಳೇ ತ್ರೀ ಈ ಕಡೆ ಬರೆದು ಆರು ಆ ಕಡೆ ಬರೆದ್ರು ನಾವು ಬರಿಬೋದು ಅದೇ ರೀತಿ ಎಕ್ಸ್ ಇಜ್ ಇಕ್ವಲ್ ಟು ಏನಾಗುತ್ತೆ ಸಿಕ್ಸ್ ಮೈನಸ್ ತ್ರೀ ಎಕ್ಸ್ ಈಸ್ಕ್ವಲ್ ಟು ತ್ರೀ ಅಂದ್ರೆ ದೊಡ್ಡದರಲ್ಲಿ ಸಣ್ಣದನ್ನು ಮಾತ್ರ ಕಡಿಬೇಕು ವಿದ್ಯಾರ್ಥಿಗಳೇ ಏನು ಎಕ್ಸಿನ ಬೆಲೆ ಏನು ಬಂತು ಮೂರು ಬಂತು ಅಂದರೆ ಉತ್ತರ ಏನು ವಿದ್ಯಾರ್ಥಿಗಳೇ ಎರಡು ನೂರ ನಲವತ್ತ ಮೂರು ಅಥವಾ ಎಕ್ಸಿನ ಬೆಲೆ ಮೂರು ಎರಡರಲ್ಲಿ ಒಂದು ಯಾವುದನ್ನು ಇನ್ನು ಕೊನೆಯ ಲೆಕ್ಕ ನೋಡೋಣ ತರ್ಟಿ ಒನ್ ಜಡ್ ಫೈ ಎಂಬುದು ಮೂರರ ಗುಣಕವಾಗಿದ್ದು ಜಡ್ ಒಂದು ಅಂಕಿಯಾಗಿದ್ದರೆ ಜಡ್ನ ಬೆಲೆ ಏನಾಗುತ್ತದೆ ಅಂತ ಕೇಳ್ತಾರೆ ಸೇಮ್ ಅದೇ ರೀತಿ ವಿಧರ್ತದೆ ತ್ರೀ ಟು ತ್ರೀ ಒನ್ ಜಡ್ ಫೈ ಅಂತ ತಿಳ್ಕೊಣ ತ್ರೀ ಟು ತ್ರೀ ಪ್ಲಸ್ ಒನ್ ಜೆಡ್ ಪ್ಲಸ್ ಫೈ ಅಂದರೆ ತ್ರೀ ಇಜ್ಕೊಳ್ ಟು ನೈನ್ ಪ್ಲಸ್ ಜೆಡ್ ಆಗುತ್ತೆ ಅಂದರೆ ಐದು ಮೂರು ಎಂಟು ಎಂಟು ಒಂದು ಒಂಬತ್ತು ಬರುತ್ತೆ ಜೆಡ್ ಈಜ್ ಇಕ್ವಲ್ ಟು ನೈನ್ ಮೈನಸ್ ತ್ರೀ ಜೆಡ್ ಟು ಒಂಬತ್ತರ ಮೂರು ಕಳೆದ್ರೆ ಆರು ಜೆಡ್ನ ಬೆಲೆ ಎಷ್ಟು ಆರು ಅಂದರೆ ಇದರ ಸಂಖ್ಯೆ ಯಾವುದು ವಿದ್ಯಾರ್ಥಿಗಳೇ ಮೂರು ಸಾವಿರದ ಒಂದು ನೂರ ಅರವತ್ತ ಐದು ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ಇದುವರೆಗೂ ನಾವು ಒಂದು ಬಿಂದು ಒಂದು ಒಂದು ಬಿಂದು ಎರಡು ಸಂಖ್ಯೆಗಳೊಂದಿಗೆ ಆಟ ಎಂಬ ಘಟಕದ ಕುರಿತು ಸಂಪೂರ್ಣವಾದ ಮಾಹಿತಿಯನ್ನು ನಾವು ಪಡೆದುಕೊಂಡಿದ್ದೇವೆ ಅದೇ ರೀತಿ ನೀವು ಕೂಡ ಏನು ಮಾಡಬೇಕು ವಿದ್ಯಾರ್ಥಿಗಳೇ ಮನೆಯಲ್ಲಿ ಉದಾಹರಣೆಗಳನ್ನು ಬಿಡಿಸುವ ಮೂಲಕ ಇನ್ನೂ ಹೆಚ್ಚು ಮನದಟ್ಟು ಮಾಡ್ಕೋಬೇಕಾಗತ್ತೆ ನೋಡಿ ವಿದ್ಯಾರ್ಥಿಗಳೇ ಕಾ ಈ ವಿದ್ಯಾರ್ಥಿಗಳೇ ಈ ಘಟಕಕ್ಕೆ ಸಂಬಂಧಿಸಿದ ಎಲ್ಲ ಸಮಸ್ಯೆಗಳಿಗೆ ಕಾರಣ ಸಹಿತ ಪರಿಹಾರಗಳನ್ನು ನೀಡಿದ್ದೇನೆ ವಿದ್ಯಾರ್ಥಿಗಳೇ ಈ ವಿಡಿಯೋ ಇಷ್ಟವಾದದ್ದಲ್ಲಿ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೂ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿದ್ಯಾರ್ಥಿಗಳೇ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಆಲೆಂದು ಪ್ರೆಸ್ ಮಾಡಿ ಧನ್ಯವಾದಗಳು ವಿದ್ಯಾರ್ಥಿಗಳೇ